नमस्ते वीक्षकरे टार्गेट विशेष कार्यक्रम के तमेलू कूड़ा आत्मीयवाद स्वागत टार्गेट बगे निम्हे हेल्लेबेकु टार्गेट अंतंद्रे इल्ली यावुदे पक्ष अल्ल टार्गेट अंतंद्रे यावुदे व्यक्ति अल्ल अथवा टार्गेट अंतंद्रे यावुदे वर्ग अल्ल अवर टार्गेट इस ओनली सब्जेक्ट अंत इवत्तिन कार्यक्रमवन्न आरंभ माड्ता इदीनि इवत्तिन टार्गेट कार्यक्रमद विशेष एनप्प अंतंद्रे कावेरी नीरिगागि ಇಡೀ ಅಖಂಡ ಕರ್ನಾಟಕ ಸ್ತಬ್ಧ ಆಗಿದೆ. ಎಲ್ಲೆಲ್ಲಿ ಹೇಗಿತ್ತು ಗೊತ್ತಾ ಬಂದ್ ಬಿಸಿ, ಯಾವ್ಯಾವ ಭಾಗದಲ್ಲಿ ಬಂದಾಯಿತು, ಕಾವೇರಿ ನೀರಿಗಾಗಿ ನಡೀತಾ ಇದ್ದಂಥ ಹೋರಾಟ ಕೇವಲ ಇವತ್ತು ಒಂದು ದಿವಸದ ಹೋರಾಟ ಅಲ್ಲ ಇದು. ಆದರೆ ಇವತ್ತು ಹೋರಾಟದ ಕಾವು, ಹೋರಾಟದ ತೀವ್ರತೆ, ಹೋರಾಟದ ಒಂದು ಗಂಭೀರತೆ ಎಲ್ಲದೂ ಕೂಡ ಜಾಸ್ತಿ ಆಗಿದೆ. ಮನೆ ತಾನೇ ಬೆಂಗಳೂರು ನಗರವನ್ನು ಬಂದ್ ಮಾಡಿದರು. ಬೆಂಗಳೂರು ನಗರದಲ್ಲಿ ಇಡೀ ಬೆಂಗಳೂರು ನಗರ ಸ್ತಬ್ಧ ಆಗಿತ್ತು. ಇವತ್ತು ಇಡೀ ರಾಜ್ಯಕ್ಕೆ ಕಾವೇರಿ ಹೋರಾಟದ ಕೂಗು, ಕಾವೇರಿ ಹೋರಾಟದ ಕಿಚ್ಚು, ಕಾವೇರಿ ಹೋರಾಟದ ಒಂದು ಬಿಸಿ ಇಡೀ ರಾಜ್ಯಕ್ಕೆ ತಟ್ಟಿದೆ ಅಂತಾನೆ ಹೇಳ್ಬೋದು. ಕಾವೇರಿ ನೀರಿಗಾಗಿ ಇಡೀ ಕರ್ನಾಟಕ ಇವತ್ತು ಸ್ತಬ್ಧ ಆಗಿತ್ತು. ಹಾಗಾದರೆ ಯಾವ್ಯಾವ ಭಾಗದಲ್ಲಿ ಬಂದ್ ಬಿಸಿ ಇತ್ತು ಅನ್ನೋದನ್ನು ನಿಮಗೆ ಒಂದು ಶಾರ್ಟ್ ಆಗಿ ಹೇಳೋದಾದರೆ, ಕಾವೇರಿ ಕೊಳ್ಳದ ಎಲ್ಲ ಜಿಲ್ಲೆಗಳು ಕೂಡ ಸಂಪೂರ್ಣ ಬಂದನ್ನು ಕಂಡಿದ್ವು. ಮಾತ್ರ ಅಲ್ಲದೆ ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗಗಳಲ್ಲೂ ಕೂಡ ಬಂದ್ ಬಿಸಿ ಬಹಳ ಜೋರಾಗಿತ್ತು. ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಕರೆ ಕೊಟ್ಟಿರುವಂಥ ಬಂದ್ಗೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಕೇವಲ ಯಾವುದೋ ಒಂದು ರಂಗ ಅಲ್ಲದೆ ಓಲಾ, ಆಟೋ, ಊಬರ್ ಎಲ್ಲವೂ ಕೂಡ ಸಾರಿಗೆ ಬಂದ್ ಆಗಿತ್ತು. ಬೆಂಗಳೂರು ನಗರ, ಬೆಂಗಳೂರು ನಗರದ ಪ್ರಮುಖ ಮಾರುಕಟ್ಟೆಗಳು, ಕೆ ಆರ್ ಮಾರುಕಟ್ಟೆ, ಚಿಕ್ಕಪೇಟೆ, ಬಳ್ಳಾರಿ ರಸ್ತೆ, ತುಮಕೂರು ರಸ್ತೆ ಮತ್ತು ಹೊಸೂರು ರಸ್ತೆ ಎಲ್ಲ ರಸ್ತೆಗಳಲ್ಲೂ ಕೂಡ ಬೆಳ್ಳೆ ಬೆಳಗ್ಗೆ ಜನ ಜಮಾಯಿಸಿದ್ರು. ಎಲ್ಲ ರಸ್ತೆಗಳಲ್ಲೂ ಕೂಡ ವಾಹನಗಳು ನಗರದೊಳಕ್ಕೆ ಬರದಂತೆ ಕೆಲವು ಕಡೆ ರ್ಯಾಲಿಗಳನ್ನು ಮಾಡಿದರು, ಕೆಲವು ಕಡೆ ರಸ್ತೆ ತಡೆಗಳನ್ನು ನಡೆಸಿದರು. ಫ್ರೀಡಮ್ ಪಾರ್ಕ್ ಅಂತೂ ಜನರಿಂದ ತುಂಬಿ ಹೋಗಿತ್ತು. ಇವತ್ತಿನ ಕಾವೇರಿ ಹೋರಾಟ ಒಂದು ಹಂತಕ್ಕೆ ಬಹಳಷ್ಟು ಯಶಸ್ವಿಯಾಗಿದೆ. ಉತ್ತರ ಕರ್ನಾಟಕ ಭಾಗಗಳಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಕಡೆ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಕೃಷ್ಣಮೂರ್ತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕನ್ನಡ ಹಿತರಕ್ಷಣಾ ಸಮಿತಿ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಗೀತಾ ಕನ್ನಡ ಹಿತರಕ್ಷಣಾ ಸಮಿತಿಯ ಸದಸ್ಯರು ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು ವಿಶ್ವನಾಥ್ ಪಾಟೀಲ್ ಸೀನಿಯರ್ ಪ್ರೊಡ್ಯೂಸರ್ ಸೋ ಸೌತ್ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಪಾಟೀಲ್ ರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ತಮಗೆ. ಹಾಗೆಯೇ ನಮ್ಮ ಕೊಪ್ಪಳ ಪ್ರತಿನಿಧಿ ಮಲ್ಲೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರ್ತ್ ಕರ್ನಾಟಕ ಭಾಗದಲ್ಲಿ ಬಂದ್ ಬಿಸಿ ಹೇಗಿತ್ತು ಅನ್ನೋದರ ಚಿತ್ರಣವನ್ನು ನಮಗೆ ಮಲ್ಲೇಶ್ ಕೊಪ್ಪಳದಿಂದ ಕೊಡ್ತಾರೆ. ಅಂದರೆ ಕೇವಲ ಒಂದು ಜಿಲ್ಲೆಯಿಂದ ಅಲ್ಲದೇ ನಾರ್ತ್ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಂದ್ ಯಶಸ್ವಿ ಆಗುತ್ತೆ ಅನ್ನೋ ಮಾತನ್ನು ಮಲ್ಲೇಶ್ ಅವರು ನಿನ್ನೆ ಹೇಳ್ತಾ ಇದ್ರು. ಯಾಕೆಂದರೆ ಹಲವು ಸಂಘಟನೆಗಳು, ಸುಮಾರು 50ಕ್ಕೂ ಅಧಿಕ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದಾವೆ ಅನ್ನೋದನ್ನು ಮಲ್ಲೇಶ್ ಹೇಳ್ತಾ ಇದ್ರು. ಅದರಂತೆ ಕೊಪ್ಪಳ ಭಾಗ, ರಾಯಚೂರು, ಬೀದರ್, ಗದಗ, ಹಾವೇರಿ, ಹುಬ್ಬಳ್ಳಿ ಸೇರಿದಂತೆ ಹಲವಾರು ನಗರಗಳು ಇವತ್ತು ಕೂಡ ಬಂದ್ ಎಫೆಕ್ಟ್ ಅಲ್ಲಿ ತಟ್ಟಿತ್ತು. ಬೆಂಗಳೂರಲ್ಲಿ ನಾನು ಈಗಾಗಲೇ ಹೇಳಿದೆ, ಚಿಕ್ಕಪೇಟೆ, ಕೆ ಆರ್ ಮಾರ್ಕೆಟ್, ಶಿವಾಜಿನಗರ ಮಾರ್ಕೆಟ್, ಕಾಕ್ಸ್ ಟೌನ್ ಸೇರಿದಂತೆ ಬಹುತೇಕ ಎಲ್ಲ ಮಾರುಕಟ್ಟೆಗಳು ಕೂಡ ಬಂದ್ ಆಗಿದ್ದವು. ಅತ್ತಿಬೆಲೆ ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ವಾಹನಗಳನ್ನು ಆಚೆ ಈಚೆ ಓಡಾಟ ಭಾಳ ಕಡಿಮೆ ಇತ್ತು. ಎಲ್ಲೋ ಅಲ್ಲೊಂದು ಒಂದೊಂದು ವಾಹನಗಳನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಬೆಂಗಳೂರು ಬಂದ್ ಆಗಿತ್ತು ಅಂತ ನಾವು ಹೇಳಲೇಬೇಕು. ಪ್ರಮುಖ ರಸ್ತೆಗಳಲ್ಲಿ ಬಹಳ ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಚಿತ್ರರಂಗ ಸ್ವಯಂ ಪ್ರೇರಿತವಾಗಿ ಇವತ್ತಿಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಚಿತ್ರರಂಗದ ನಟ ನಟಿಯರು, ಹಿರಿಯರು, ಗಣ್ಯರು ಎಲ್ಲರೂ ಕೂಡ ತಮ್ಮ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಕಾವೇರಿ ನೀರಿನ ವಿಚಾರದಲ್ಲಿ ನಾವು ಕೂಡ ಇದ್ದೀವಿ, ಚಿತ್ರರಂಗ ಇರೋದಿಲ್ಲ ಅನ್ನೋ ಮಾತಿತ್ತು, ಆದರೆ ಚಿತ್ರರಂಗ ಕೂಡ ಇದೆ ಅನ್ನೋದನ್ನು ತೋರಿಸಿಕೊಟ್ರು. ಇನ್ನು ಹೋರಾಟಗಾರರು ಕೂಡ ಮಾತನಾಡಿದ್ದಾರೆ. ಕಾವೇರಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ವಾಟಾಳ್ ನಾಗರಾಜ್, ಹೇಳಿಕೊಳ್ಳಿ ವಾಟಾಳ್ ನಾಗರಾಜ್ ಪ್ರತಿ ಸಾರಿ ಕೂಡ ಒಂದು ವಿಶೇಷವಾದ ಹೋರಾಟವನ್ನು ನಡೆಸ್ತಾರೆ. ಕಳೆದ 40-50 ವರ್ಷಗಳಿಂದನೂ ಕೂಡ ಅವರು ಬಂದ್ ಮಾಡೋದರಲ್ಲಿ ಫೇಮಸ್ ವಾಟಾಳ್ ನಾಗರಾಜ್. ಬೇರೆ ಬೇರೆ ರೀತಿಯಾದ ಹೋರಾಟದಲ್ಲಿ ಅವರು ಭಾಗಿಯಾಗ್ತಾರೆ. ಅದರಲ್ಲೂ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಅಥವಾ ಈ ರೀತಿ ಒಂದು ವಿಶೇಷವಾದ ಹೋರಾಟ ವಾಟಾಳ್ ನಾಗರಾಜ್ ಅವ್ರದ್ದು. ವಾಟಾಳ್ ನಾಗರಾಜ್ ಯಾವಾಗಲೂ ಹೇಳ್ತಾ ಇರ್ತಾರೆ,
ಕನ್ನಡ ನಾಡು ನುಡಿ ಜಲದ ವಿಚಾರ ಬಂದರೆ ನಾನು ಯಾವತ್ತೂ ಮುಂದು 80 ವರ್ಷ ಆಗಿದೆ ನನಗೆ, ಆದರೆ ಹೋರಾಟದಲ್ಲಿ ಯಾವತ್ತೂ ಕೂಡ ಹಿಂದೆ ಸರಿಯಲ್ಲ ಅನ್ನೋ ಮಾತನ್ನು ವಟಾಳ್ ನಾಗರಾಜ್ ಹೇಳ್ತಾರೆ. ಇವತ್ತು ಬಹಳ ಡಿಫರೆಂಟ್ ಆಗಿ ಬಂದಿದ್ರು ವಟಾಳ್ ನಾಗರಾಜ್. ಪ್ರತಿ ಸಾರಿ ಕತ್ತೆಗಳ ಮೆರವಣಿಗೆಯನ್ನು ಮಾಡ್ತಿದ್ರು, ಕೋಣಗಳ ಮೆರವಣಿಗೆಯನ್ನು ಮಾಡ್ತಿದ್ರು. ಇವತ್ತು ವಾಟಾಳ್ ನಾಗರಾಜ್ ಅವರ ಒಂದು ಹೋರಾಟ ಇತ್ತಲ್ಲ, ವಾಟಾಳ್ ನಾಗರಾಜ್ ಅವರ ವೇಷಭೂಷಣ ಇತ್ತಲ್ಲ, ಇದು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ವಾಟಾಳ್ ನಾಗರಾಜ್ ಇವತ್ತು ಬೂರ್ಕಾವನ್ನು ಧರಿಸಿ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಕೆ ಆರ್ ಕುಮಾರ್ ಇದ್ದಾರೆ, ಸಾರಾ ಗೋವಿಂದ್ ಇದ್ದಾರೆ, ಕನ್ನಡ ಪರ ಸಂಘಟನೆಯ ಸುಮಾರು 150 ಅಧಿಕ ಕನ್ನಡ ಪರ ಸಂಘಟನೆಯ ಪ್ರಮುಖರು ವಾಟಾಳ್ ನಾಗರಾಜ್ ಅವರ ಜೊತೆಗಿದ್ದಾರೆ. ವಾಟಾಳ್ ನಾಗರಾಜ್ ಅವರ ಮಾತುಗಳನ್ನು ಕೇಳಿಸ್ಕೊಂಡು ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಾವು ಬಂದ್ ಮಾಡಿ ಮೆರವಣಿಗೆ ಮಾಡಿ ನಿಮಗೆ ಮನವಿ ಕೊಟ್ಟಿದ್ದೇವೆ. ಇವತ್ತು ನಿಮ್ಮ ಮನವಿ ಕೊಡಬೇಕು ಅಂತಿದ್ದೋ ನಿಮ್ಮ ಧೋರಣೆ ನೋಡಿ ನಮ್ಮ ಮನವಿಯನ್ನು ನೀವು ತಕ್ಕೊಳ್ಳಕ್ಕೆ ನೀವು ತಯಾರಾಗಿಲ್ಲ, ನಮ್ಮನ್ನು ನೀವು ಕರೆಯೋದಕ್ಕೆ ತಯಾರಾಗಿಲ್ಲ. ಯಾಕೆ ಈ ಕಾರಣ ಏನು? ಏನೀಗ ನಿಮಗೆ ಟೌನ್ ಹಾಲ್ ಮುಂದೆ ಮೆರವಣಿಗೆ ಆದರೆ ಕಾನೂನು, ಇಲ್ಲಿ ಫ್ರೀಡಮ್ ಪಾರ್ಕ್, ಇಲ್ಲಿ ಏನು ಬೇಕಾದರೂ ಮಾಡ್ಬೋದಲ್ವಾ? ಈ ಇಬ್ಬಂದಿ ನೀತಿ, ನಾಚಿಕೆಗೇಡ್ ನೀತಿ, ಮಾನ ಮರ್ಯಾದಿಲ್ ನೀತಿ ನಿಮ್ಮಲ್ಲಿ. ನಾನು ವೈಯಕ್ತಿಕವಾಗಿ ಸಚಿವರ ಬಗ್ಗೆ ಮಾತನಾಡಬಾರ್ದು, ತಪ್ಪಾಗತ್ತೆ. ಅವರು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಏನು ಪಾಳ್ಳೇಗಾರ ಇವರು, ಸಚಿವರು ಪಾಳ್ಳೇಗಾರ ಇವರು ಭಾಳ. ನಾನು ಇದುವರೆಗೂ ಮಾತಾಡಿರಲಿಲ್ಲ, ಇಲ್ಲ ಬಂದಿಗೆ ಅವಕಾಶ ಇಲ್ಲ. ಓಹೋ, ಅವರು ಗೃಹ ಮಂತ್ರಿ, ಮಾನ್ಯ ಗೃಹ ಮಂತ್ರಿ ಅವರೇ, ಯಾವತ್ತು ಹೋರಾಟ ಮಾಡಿದ್ದೀರಿ ನೀವು? ಯಾವತ್ತು ಹೇಳಿ ಸ್ವಲ್ಪ ನೀವು? ಪರಮೇಶ್ವರ ಅವರೇ, ನೀವು ಪರಮೇಶ್ವರ, ಪರಮೇಶ್ವರನೇ ಈ ರೀತಿ ಆದರೆ ಸಾಮಾನ್ಯ ಜನಗಳ ಗತಿ ಏನು? ಮತ್ತೊಬ್ಬರು ಶಿವಕುಮಾರ, ನೀವು ನಮಗೆ ಕರುಣೆ ತೋರಲಿಲ್ಲ ಅಂದರೆ ನಮ್ಮ ಗತಿಯೇನು? ಒಂದು ಕಡೆ ಪರಮೇಶ, ಅವನ ಮಗ ಶಿವಕುಮಾರ, ಒಂದು ಕಡೆ ಪರಮೇಶ, ಪರಮೇಶ್ವರನ ಮಗ ಶಿವಕುಮಾರ, ನೀವಿಬ್ಬರೂ ನಮಗೆ ದಾರಿ ತೋರಲಿಲ್ಲ. ಕನಿಷ್ಠ ಸಿದ್ದರಾಮೇಶ್ವರನು ನಮಗೆ ದಾರಿ ತೋರಲಿಲ್ಲ, ಕನಿಷ್ಠ ಸಿದ್ದರಾಮೇಶ್ವರನು ನಮಗೆ ದಾರಿ ತೋರದಿದ್ದು. ಸಿದ್ದರಾಮೇಶ್ವರ, ನಿನ್ನನ್ನು ಎಷ್ಟು ಬಗೆ ನಾವು ಕೇಳ್ತೀವಿ, ನೆನೆಸ್ಕೊಳ್ತೀವಿ, ನಿನ್ನ ಕಣ್ಣಿಗೆ ನಾವು ಬೀಳಲೇ ಇಲ್ವೇ, ನಿನ್ನ ಮನಸ್ಸಿಗೆ ನಾವು ಬರಲೇ ಇಲ್ವೇ, ಏನಿದು ಈ ರಾಜ್ಯದ ಗತಿ? ಕನ್ನಡ ತಾಯಿ, ಕನ್ನಡ ತಾಯಿ ನಮಗೆ ಆಶೀರ್ವಾದ ಮಾಡಿದ್ದಾಳೆ. ನಾನು ಇವತ್ತು ಇದನ್ನು ಬುರ್ಕಾ ಅಂತಲೂ ಕರಿಬೋದು, ಇದನ್ನು ಸತ್ಯ ದೇವತೆ. ಎಲ್ಲಿ ಅಂದ್ರಲ್ಲಿ ಬಂದರ ಮಾಡ್ತಾ ಇದ್ದಾರೆ, ಎಲ್ಲಿ ಅಂದ್ರಲ್ಲಿ ಹಿಡಿತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ತಮಿಳ್ನಾಡಿನಲ್ಲಿ ಇವತ್ತು ನಿಮಗೆ ಗೊತ್ತಿದೆ, ಪೊಲೀಸರು ರಸ್ತೆ ತಡೆದಿದ್ದಾರೆ. ಪೊಲೀಸರು, ತಮಿಳ್ನಾಡಿನ ಪೊಲೀಸ್ನವರು ರಸ್ತೆ ತಡೆದಿದ್ದಾರೆ. ಇಲ್ಲಿ ಕರ್ನಾಟಕದ ಪೊಲೀಸ್ನವರು ನಮ್ಮನ್ನು ಬಂಧಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಭಾಳ ಅತ್ಯಂತ ನೋವಿನ ಪ್ರಸಂಗ. ನಾನು ತಮಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಕನ್ನಡ ಒಕ್ಕೂಟ, ಒಕ್ಕೂಟದ ಮುಖಂಡರಾದಂಥ ಸಾರಾ ಗೋವಿಂದ್ರವರು, ಕೆ ಆರ್ ಕುಮಾರ್ ಅವರು, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, ನಮ್ಮ ಗಿರೀಶ್ ಗೌಡ ಮೂರ್ತಿ ಮತ್ತು ಮಂಜುನಾಥ್ ದೇವ್ ಸೇರಿದಂತೆ ಎಲ್ಲ ಒಂದು ದೊಡ್ಡ ಸಮುದಾಯ, ಹೋರಾಟದ ಹಿನ್ನೆಲೆ ಇರತಕ್ಕಂಥ ಜನ ಭಾಳ ಅಭಿಮಾನದ ಮೇಲೆ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಶಿವರಾಮೇಗೌಡರನ್ನು ಬೆಳಗ್ಗೆ ಬಂಧನ ಮಾಡಿದರು, ಪ್ರವೀಣ್ ಕುಮಾರ್ ಶೆಟ್ಟಿ ಮನೆಯಲ್ಲೇ ಈಗ ಬಂಧನ ಮಾಡಿದ್ರು. ಆಯಿತಾ, ಇಷ್ಟೆಲ್ಲ ಯಾಕೆ ಬಂಧನ ಮಾಡಬೇಕು, ಕಾರಣ ಏನು? ನೀವು ಮೆರವಣಿಗೆ ಬಿಟ್ಟಿದ್ರೆ ನಾವೇನೂ ಮಾಡ್ತಿರಲಿಲ್ಲ. ಮೆರವಣಿಗೆಯನ್ನು ನೀವು ತಡೆದು ಮೆರವಣಿಗೆ ಬರಬಾರ್ದು ಅಂಥೇಳಿ 144 ವಿಧಿಯನ್ನು ಜಾರಿ ಮಾಡಿ ಇದನ್ನು ಪೊಲೀಸ್ ರಾಜ್ಯ ಮಾಡಿ ಒಟ್ಟಿದ್ದಿದೆಯಲ್ಲ, ಇದು ಒಳ್ಳೆಯದಲ್ಲ. ಇಷ್ಟೆಲ್ಲ ನಿಮ್ಮ ಪೊಲೀಸರ ಒಂದು ಗುಂಡಾಗಿರಿಯಿಂದಲೋ ಅಥವಾ ಒತ್ತಡದಿಂದಲೋ ಇದೆಲ್ಲ ನಡೆದೋಗಿದೆ, ಇದಾಗಬಾರ್ದಾಗಿತ್ತು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಕಳಕಳಿಯನ್ನು ಮನವಿ ಮಾಡ್ತೀನಿ, ಈ ಪರಿಸ್ಥಿತಿ ನೀವು ತರಬಾರ್ದಾಗಿತ್ತು. ನಾವು ಈಗ
ಕವನಾಲಿಂದ ಮೆರವಣಿಗೆ ಮಾಡಿದ್ರೆ ನಿಮಗೆ ಮಡಿ, ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿದ್ರೆ ಮೈಲ್ಗೆನಾ? ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಪರಮೇಶ್ವರ ನಮಗೆ ದಾರಿ ತೋರಯ್ಯ, ಶಿವಕುಮಾರ್ ನಮಗೆ ದಾರಿ ತೋರಯ್ಯ, ಕೊನೆಗೆ ಸಿದ್ದರಾಮಯ್ಯನವರಾದರೂ ಸಿದ್ದರಾಮೇಶ್ವರನಾದರೂ ನಮಗೆ ದಾರಿ ತೋರಲಿ. ನಮ್ಮ ಬಂದನ್ನು ಇವತ್ತು ತಡೆಯುವಂಥ ಪ್ರಯತ್ನ ಆಯಿತು. ನಮಗೆ ಈ ಬಂದನ್ನು ನಡೆಸೋದಕ್ಕೆ ಅವಕಾಶ, ಅಂದರೆ ಮೆರವಣಿಗೆಯನ್ನು ನಡೆಸೋದಕ್ಕೆ, ಪ್ರೊಸೆಷನನ್ನು ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಬಂಧನ ಆಯಿತು. ಹಾಗಾಗಿ ತಮಿಳುನಾಡಲ್ಲಿ ಈ ರೀತಿ ವಾತಾವರಣ ಇರಲ್ಲ, ಅಲ್ಲಿ ಪೊಲೀಸರು ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾದ ಸ್ಥಿತಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಹಾಗೆಯೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದ ನಂತರ ಈಗ ಮಧ್ಯಾಹ್ನ ನಂತರ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಏನು ಮಾತಾಡಿದ್ದಾರೆ ಅನ್ನೋದು ನೋಡಿ. ಬಿಡಬೇಕು ಅಂತ ಆದೇಶ ಬಂದಿದೆ ಪ್ರಾಧಿಕಾರದಿಂದ ಇವತ್ತು. ಈಗ ಅದೇ ಇವತ್ತು ಮೀಟಿಂಗ್ ಇತ್ತು, ನಾನು ನೋಡ್ತೀನಿ, ನನಗೆ ಗೊತ್ತಿಲ್ಲ. ಆದೇಶ ಹೇಳ್ತಾ ಇದ್ದೀನಿ, ಮೀಟಿಂಗು ಇವತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇತ್ತು. ನಾವು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಸುಪ್ರೀಂ ಕೋರ್ಟ್ ಮುಂದೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನಂತ ಲೀಗಲ್ ಟೀಮ್ ಜೊತೆ ಎಲ್ಲ ಮಾತಾಡ್ತೀನಿ. ಆಮೇಲೆ ಇವತ್ತು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅವ್ರನ್ನ ಮೀಟಿಂಗ್ ಕರೆದಿದ್ದೀನಿ ಈಗ 4 ಗಂಟೆಗೆ. ಸೊ ಅವ್ರ ಜೊತೆ ಮಾತಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಯಾಕೆ ಹಿನ್ನಡೆ ಆದೇಶಗಳೇ ಬರ್ತಾ ಇರ್ತಾವಲ್ಲ ಸರ್ ಪದೇ ಪದೇ, ಕರ್ನಾಟಕಕ್ಕೆ ಹಿನ್ನಡೆನೇ ಆಗ್ತಾ ಇರ್ತಾರೆ ಪದೇ ಪದೇ ಕಾನೂನಾತ್ಮಕವಾಗಿ. ನಾವು ನಮ್ಮ ಎಲ್ಲ ವಾಸ್ತವಾಂಶಗಳನ್ನು ರೆಗ್ಯುಲೇಟಿಂಗ್ ಕಮಿಟಿ ಮುಂದೆ ಮತ್ತು ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇಟ್ಟಿದ್ದೀವಿ, ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದೀವಿ, ಆದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನೋಡೋಣ, ಇವತ್ತು ಮಾತಾಡಿ ಆಮೇಲೆ ಒಂದು ತೀರ್ಮಾನ. ಸರ್, ಸಿಂಗಾಪುರಕ್ಕೆ ಅಕ್ಕಿ ಕೊಡ್ತಾವ್ರೆ, ರಾಜ್ಯಕ್ಕೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಆರೋಪ. ಸಿಂಗಾಪುರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇದೆ, ನಮ್ಮ ರಾಜ್ಯ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವಂಥ, ಸಿಂಗಾಪುರಕ್ಕೆ ಕಳಿಸ್ತಾ ಇದಾರಂತೆ ಸರ್ ಅಕ್ಕಿನ. ಇದು ಸಿದ್ದರಾಮಯ್ಯ ಅವರ ಮಾತು. ಇವತ್ತಿನ ಬಂದ್ನಲ್ಲಿ ನಾವು ಪ್ರೊಸೆಷನ್ನನ್ನು ಮಾಡೋದಕ್ಕೆ ಅಥವಾ ಮೆರವಣಿಗೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಆದರೆ ಬಂದನ್ನು ತಡೆಯುವಂಥ ಪ್ರಯತ್ನವನ್ನು ಎಲ್ಲಿಯೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಇನ್ನೊಂದು ವಿಚಾರವನ್ನು ಗಮನಿಸಬೇಕು, ಇವತ್ತು CWRC ಅಂದರೆ CWMA ಒಂದು ಆದೇಶವನ್ನು ಹೊರಡಿಸಿದೆ. ಮೊನ್ನೆನೂ ಕೂಡ ಇದೇ ಆದೇಶವನ್ನು ಕೊಟ್ಟಿತ್ತು, 3000 ಕ್ಯೂಸೆಕ್ ನೀರನ್ನು ತಮಿಳ್ನಾಡಿಗೆ ಬಿಡಬೇಕು ಅಂತ ಹೇಳಿತ್ತು. ಇವತ್ತು ಮತ್ತೆ ಅದೇ ಆದೇಶಕ್ಕೆ ಪುಷ್ಟಿ ಸಿಕ್ಕಿದೆ. ಇಡೀ ಕರ್ನಾಟಕ ಬಂದ್ ಆದರೂ ಕೂಡ, ಇಡೀ ಕರ್ನಾಟಕದಲ್ಲಿ ಬಂದ್ ಬಿಸಿ ತಟ್ಟಿದರೂ ಕೂಡ, ರಾಜ್ಯಾದ್ಯಂತ ಜನರು ಬೀದಿಗೆ ಇಳಿದಿದ್ದರೂ ಕೂಡ, ತಮಿಳ್ನಾಡಿಗೆ ನೀರನ್ನು ಬಿಡಲೇಬೇಕು ಅಂತ ಹೇಳಿದೆ. CWMA ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಬೋರ್ಡ್ ಈ ಒಂದು ಆದೇಶವನ್ನು ಹೊರಹಾಕಿದೆ. ಅಂದರೆ CWRC ಕೊಟ್ಟಿರುವಂಥ ಸೂಚನೆಗಳನ್ನು ಇಟ್ಕೊಂಡು CWMA ಈ ಒಂದು ನೀರನ್ನು ಬಿಡಲೇಬೇಕು, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಹೇಳಿರುವಂಥದ್ದು ತಮಿಳ್ನಾಡಿಗೆ ನಿತ್ಯ 3000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನೋದನ್ನು ಹೇಳಿದೆ. ಎಸ್, ಇದ್ರ ಬಗ್ಗೆನೇ ಮಾತಾಡೋದಕ್ಕೆ ನಮ್ಮ ಸೀನಿಯರ್ ಪ್ರೊಡ್ಯೂಸರ್ ವಿಶ್ವನಾಥ್ ಪಾಟೀಲ್ರಿದ್ದಾರೆ. ವಿಶ್ವನಾಥ್ ಪಾಟೀಲ್ರೆ, ಇವತ್ತಿನ ಬಂದನ್ನು ಗಮನಿಸಿದಿರಿ, ಇಡೀ ರಾಜ್ಯ ಸ್ತಬ್ಧ ಆಗಿತ್ತು, ಅದರಲ್ಲೂ ಕಾವೇರಿ ಕೊಳ್ಳದ ಜಿಲ್ಲೆಗಳೇನಿದ್ದಾವೆ, ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು, ಹಾವೇರಿ, ಈ ಕಡೆ ನೀವು ಬೆಂಗಳೂರು ಅಕ್ಕಪಕ್ಕ ಬಂದರೆ ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಈ ಎಲ್ಲ ಜಿಲ್ಲೆಗಳು, ಬೆಂಗಳೂರು ನಗರದ ಎಲ್ಲ ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ಪ್ರತಿಯೊಂದು ನಗರದಲ್ಲೂ ಕೂಡ ಬಂದ್ ಬಿಸಿ ಭಾಳ ಜೋರಾಗಿತ್ತು, ಗಮನಿಸಿದಿರಿ. ಸೊ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಬಂದ್ಗೆ ಸಂಬಂಧಪಟ್ಟ ಹಾಗೆ, ಓವರಾಲ್ ಚಿತ್ರಣವನ್ನು ನೋಡೋದಾದರೆ 6 ಗಂಟೆಗೆ ನೋಡಿದೆ, 6 ಗಂಟೆಯಿಂದ ಶುರು ಮಾಡಿದ್ವಿ. ಇವತ್ತು ನಾವು ಕೆಲಸ ಶುರು ಮಾಡಿದ್ದೆ 6 ಗಂಟೆಗೆ. 6 ಗಂಟೆಯಿಂದ ನಮಗೆ ಒಂದೊಂದು ಫೀಡ್ ಬರೋಕ್ಕೆ ಶುರುವಾಯಿತು, ಪ್ರತಿ ಡಿಸ್ಟ್ರಿಕ್ಟಿಂದನೂ ಬರೋಕ್ಕೆ ಶುರುವಾಯಿತು. ಫಸ್ಟು ಚಾಮರಾಜನಗರದಿಂದ ಬಂತು, ನೆಕ್ಸ್ಟ್ ಮಂಡ್ಯದಿಂದ ಬಂತು, ನೆಕ್ಸ್ಟ್ ಕೋಲಾರದಿಂದ ಬಂತು. ಸಾಧಾರಣವಾಗಿ ಎಲ್ಲ ಕಡೆ ನೋಡಿದ್ರೆ ಎಲ್ಲ ಕಡೆಯೂ ಬಂದ್ ಸಕ್ಸಸ್ಫುಲ್ ಆಗಿದೆ.
ಬಂದ್ ಅಂತ ಹೇಳಿದಾಗ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಎಲ್ಲೂ ಏನು ದುರ್ಘಟನೆ ಆಗಿಲ್ಲ ಯಾವುದು. ಏನ್ ಏನ್ ವಿಶೇಷ ಈ ಈ ಸಲದ್ ನೋಡಿದ್ರೆ ನಾನು ಕಂಪೇರ್ ಮಾಡಕ್ ಟ್ರೈ ಮಾಡ್ತೀನಿ 2018 ಆಮೇಲೆ ಈ ಸಲದ್ ನೋಡಿದ್ರೆ 2018 ಅಲ್ಲಿ ಬಹಳನೇ ವಿಪರ್ಯಾಸದಲ್ಲಿ ಬಿದ್ದಿದ್ವಿ ನಾವು. ಅಲ್ಲಲ್ಲಿ ಬಸ್ ಸುಟ್ ಹಾಕಿದ್ರು, ಒಂದೊಂದ್ ಕಡೆ ಜನಕ್ಕೆ ಹೊಡೆದಾಕಿದ್ರು, ತಮಿಳ್ ಏರಿಯಾಗಳಿಗೆಲ್ಲ ನುಗ್ಗಿದ್ರು. ಈ ಸತಿ ಅಂತದ್ ಯಾವ್ದು ನೋಡಕ್ ಸಿಕ್ಕಿಲ್ಲ. ಇದು ಮೇಜರ್ ಕಾರಣ ಏನಂದ್ರೆ ಮೇಜರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನೋಡಿದ್ರೆ ಮೇಲ್ನೋಟಕ್ಕೆ. ಹೌದು ಹೌದು ಹೌದು, ಮೇಲ್ನೋಟಕ್ಕಲ್ಲ, ಓವರ್ಆಲ್ ಆಗಿ ನೋಡಿದ್ರೆ. ಈವನ್ ನೀವು ಫಿಲ್ಮ್ ಫ್ರಾಟರ್ನಿಟಿ ನೋಡಿದ್ರು, ಫಿಲ್ಮ್ ಫ್ರಾಟರ್ನಿಟಿ ಅಲ್ಲಿ ಏನೇನ್ ಮಾತಾಡಿದ್ರು ಅಂತ ನೀವು ಗಮನಿಸಿದ್ರೆ ಇದರಲ್ಲಿ ಅಗ್ನಿ ಸೌಮ್ಯವಾಗಿ ಸೂಕ್ಷ್ಮವಾಗಿ ಯಾರಿಗೂ ಹರ್ಟ್ ಮಾಡದೇ ಇರೋ ಹಾಗೆ ಮಾಡಿ ಅನ್ನುವಂತ ಇದು ಕಂಡು ಬಂತು. ಈವನ್ ಶಿವರಾಜ್ ಕುಮಾರ್ ಮಾತಾಡಿದ್ ಕೇಳಿದ್ರಿ, ಶಿವರಾಜ್ ಕುಮಾರ್ ಮೊನ್ನೆ ನಿನ್ನೆ ಆದ್ರೂ ಇದಾಗಿತ್ತು, ಸಿದ್ಧಾರ್ಥ್ ತಮಿಳ್ ಆಕ್ಟರ್ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದ, ಇದು ತಮ್ಮ ಹೊಸ ಮೂವಿ ಬಗ್ಗೆ. ಆನಂತರ ಆ ಟೈಮಲ್ಲಿ ತಡೆದಿದ್ದು ಕಾರ್ಯಕರ್ತರಲ್ಲೆಲ್ಲ ಮುತ್ತಿಗೆ ಹಾಕಿದ್ರು, ಅದೆಲ್ಲ ಒಂದ್ ರೀತಿಯಲ್ಲಿ ಒಂಚೂರು ಗೊಂದಲಕ್ಕೆ ಕಾರಣ ಆಗಿತ್ತು ನಿನ್ನೆ. ಕಾರಣವಾಗಿ ಒಂದು ದಿವಸ ಆಗಿದ್ರು ಕೂಡ ಇವತ್ತು ಆ ರೀತಿಯಾದ ವಾತಾವರಣ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣಿಸಿಲ್ಲ ನಮ್ಗೆ. ಉದ್ವಿಗ್ನ ಪರಿಸ್ಥಿತಿ ಅಂತೀವಲ್ಲ, ಉದ್ವಿಗ್ನ ಪರಿಸ್ಥಿತಿ ಅನ್ನುವಂತ ಪರಿಸ್ಥಿತಿ ಇವತ್ತು ಕಂಡು ಬರಲಿಲ್ಲ. ಆದ್ರೆ ಇನ್ನು ತಮ್ಮ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ ಅನ್ನು ಕರೆಕ್ಟ್ ಆಗಿ ಸರಿಯಾಗಿ ಹೇಳಿದ್ದಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಮುಂಚೆ ಇರುವಂತ ಮುಂಚೆ ಏನ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿತ್ತು ಅದೇ ರೂಲಿಂಗ್ ಮತ್ತೆ ಬಂದಿರೋದ್ ಕಾರಣಕ್ಕೆ ಈಗ ಮತ್ತೊಂದ್ಸತಿ ಬಂದಾಗೋ ಚಾನ್ಸಸ್ ಗ್ಯಾರಂಟಿನೇ. ಇನ್ಫ್ಯಾಕ್ಟ್ ಅಕ್ಟೋಬರ್ 5ಕ್ಕೆ ನಾವು ಮತ್ತೆ ಇದು ಪ್ರತಿಭಟನೆ ಮಾಡ್ತೀವಿ. ಕಾವೇರಿ ಬೇಸಿನ್ಗೆ ಹೋಗುವಂತದ್ದು ಅಂದ್ರೆ ಬೆಂಗಳೂರಿನಿಂದ ಮತ್ತೆ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಭಾಗಗಳಿಂದ ಕಾವೇರಿ ವಾಟರ್ ಬೇಸಿನ್ ಇದೆಯಲ್ಲ ಅಲ್ಲಿಗೆ ಒಂದು ಚಳುವಳಿ ರೂಪದಲ್ಲಿ, ಈ ಹಿಂದೆ ಕೂಡ ಹಲವಾರು ಚಳುವಳಿಗಳಾಗಿದ್ವು. ಆಗ ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಬೆಂಗಳೂರಿನ ತನ್ನ ಅಡಿಗೆ ಅಂತ ಮಾಡಿತ್ತು. ಸೊ ಈಗ ಬೆಂಗಳೂರು ಭಾಗದಿಂದ ಅಥವಾ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಸೇರಿ, ಕೇವಲ ಕನ್ನಡ ಪರ ಒಂದು ಸಂಘಟನೆ ಅಲ್ಲ, ಎಲ್ಲ ಪಕ್ಷಗಳು ಕೂಡ ಕೆಲವು ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸೇರಿ ಕಾವೇರಿ ಬೇಸನ್ಗೆ ನುಗ್ಗುವಂಥ ಪ್ರಯತ್ನ ಅಥವಾ ಒಂದು ಚಳವಳಿ ಆ ಒಂದು ತಮಗೆ ತಮ್ಮ ಹೋರಾಟವನ್ನು ಆ ಮೂಲಕವಾಗಿ ಬೆಂಬಲಿಸುವಂಥ ಇನ್ನೊಂದು ಹೋರಾಟ ಬಹುಶಃ ಅದು 5ನೇ ತಾರೀಕಿಗೆ ಫಿಕ್ಸ್ ಆಗಿದೆ ಅಂತ ಕಾಣಿಸುತ್ತೆ. ನಿಜ ಅದು ಅದು ಒಂದು ಹೋರಾಟ, ಇನ್ನು ಹೋರಾಟದ ಮುಂದುವರೆದ ಭಾಗ ಅಂತ ಕರಿಬೇಕು ನಾವು ಅದನ್ನ. ಈಗ ಈಗ ನೀವು ನೋಡಿದ್ದೀರಿ ರಾಜ್ಯದಲ್ಲಿ ಎರಡೆರಡು ಬಂದ್ಗಳನ್ನ ಕಂಡಿದೆ. ಮೊನ್ನೆ ಬೆಂಗಳೂರು ಬಂದ್ ಆಗಿತ್ತು, ಇವತ್ತು ಇಡೀ ಕರ್ನಾಟಕ ಸ್ತಬ್ಧ ಆಗಿತ್ತು, ಕರ್ನಾಟಕ ಬಂದಿತ್ತು. ಜಗದೀಶ್, ಇದನ್ನ ನೋಡಿದ್ರೆ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು 2018 ಆದ್ಮೇಲೆ ಇದು 1ನೇ ಸತಿ ಅಥವಾ 2ನೇ ಸತಿ ಆಗಿರ್ಬೋದು ಅಷ್ಟೇ. ಇದು ಕಾವೇರಿ ಇಶ್ಯೂ ಇದು ಏನಕ್ಕೆ ಆಗ್ತಿದೆ ಅಂದ್ರೆ ಇದು ರೆಕರೆಂಟ್, ಇದು ಈ ಪ್ರಾಬ್ಲಮ್ ರೆಕರೆಂಟ್ ಪ್ರಾಬ್ಲಮ್. ಇದು ಇದು ಎಲ್ಲಿವರೆಗೆ ಸೊಲ್ಯೂಷನ್ ಸಿಗಲ್ಲ, ಎಲ್ಲಿವರೆಗೆ ಕರೆಕ್ಟ್ ಆಗಿ ಹಸ್ತಾಂತರ ಆಗಲ್ಲ, ಯಾವ ಎಷ್ಟು ನೀರು ಕೊಡ್ಬೇಕು ಎಷ್ಟು ಇದು ಮಾಡ್ಬೇಕು ಅದು ಕರೆಕ್ಟ್ ಆಗುವವರೆಗೂ ಇದು ಆಗ್ತಾನೆ ಇರೋದು. ಪ್ರತಿ ವರ್ಷ ಆಗ್ಲಿಕ್ಕಿಲ್ಲ, ಯಾವ ವರ್ಷ ಡೆಫಿಷಿಯೆಂಟ್ ಇರುತ್ತೆ ಅಂದ್ರೆ ಯಾವ ವರ್ಷ ಮಳೆ ಕಡಿಮೆ ಇರುತ್ತೆ ಆ ವರ್ಷ ಇಂಥ ಪರಿಸ್ಥಿತಿ ಇರುವುದೇ. ಅದು ಸರ್ ಹೆಚ್ಚು ಕಡಿಮೆ ಆಗಸ್ಟ್ ಸೆಪ್ಟೆಂಬರ್ ಈ 2 ತಿಂಗಳಲ್ಲೇ ಇದು ಬಂದು ಪ್ರತಿ ಸತಿನೂ ಆಗೋದು. ಏನಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ಇದೇ ಟೈಮಲ್ಲೇ ನಿಮ್ ಏನಂತೀರಿ, ನಿಮ್ ಮಾನ್ಸೂನ್ ಇಲ್ಲಿ ಎಂಡ್ ಆಗುತ್ತೆ, ಮಾನ್ಸೂನ್ ನಾರ್ತ್ ವೆಸ್ಟ್ ಮಾನ್ಸೂನ್ ಶುರು ಆಗುತ್ತೆ. ಸೊ ಈ 2 ತಿಂಗಳಲ್ಲೇ ಏನ್ ಕೊಡಕ್ ಹೇಳಿರ್ತಾರೆ, ಎಷ್ಟು ನೀರ್ ಬಿಡಕ್ ಹೇಳ್ತಾರೆ, ಅದು ಈ ತಿಂಗಳಲ್ಲೇ ಸ್ವಲ್ಪ ಜಾಸ್ತಿ ಇರುತ್ತೆ. ಇದೇನಾದ್ರು ಬರಪೀಡಿತವಾದ ಕೂಡಲೇ ಈ ಪರಿಸ್ಥಿತಿಯಲ್ಲಿ ಈ ಟೈಮಲ್ಲಿ ಇಂಥ ಬಂದ್ಗಳಾಗೋದು ಚಾನ್ಸಸ್ ತುಂಬಾ ಜಾಸ್ತಿ. ಓಕೆ 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 ಪಾಟೀಲ್ರೆ, ಹಾಗೇನೆ ನಮ್ಮ ಕೊಪ್ಪಳದಿಂದ ಪ್ರತಿನಿಧಿ ಮಲ್ಲೇಶ್ ಅವರಿದ್ದಾರೆ. ಮಲ್ಲೇಶ್ ಅವರೇ, ನಿಮ್ಮ ಭಾಗದಲ್ಲಿ ಇವತ್ತಿನ ಬಂದ್ ನೋಡಿದ್ರೆ ಬಹುತೇಕ ಕಲ್ಯಾಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ರೀತಿ ಬಂದಿತ್ತು, ಏನೇನು ಎಫೆಕ್ಟ್ ಆಯ್ತು, ಓವರ್ಆಲ್ ಚಿತ್ರಣ? ಜಗದೀಶ್, ಇವತ್ತು ಏನು ಇದು ಕಾವೇರಿ ವಿಚಾರವಾಗಿ ನಡೆಯುತ್ತಿರುವಂತ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಯಾದಗಿರಿ ಇರ್ಬೋದು, ವಿಜಯನಗರ ಇರ್ಬೋದು, ಬಳ್ಳಾರಿ ಇರ್ಬೋದು, ಹೀಗೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳು ಕೂಡ ಬೆಳಿಗ್ಗೆ 5 ಗಂಟೆಯಿಂದಲೇ ಕೂಡ ಬಂದ್ಗೆ ಕರೆ ನೀಡಿದ್ವು. ಆದ್ರೆ ಈ ಒಂದು ಬಂದ್ ನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಏನು ಕರ್ನಾಟಕ ಬಂದ್ಗೆ ಏನು ಕೊಟ್ಟಿದಾರಲ್ಲ, ಬೆಳಿಗ್ಗೆ 5 ಗಂಟೆಯಿಂದಲೇ ಕಡೆ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಬಂದ್ ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಮತ್ತು ರಾಜ್ಯ ಹೆದ್ದಾರಿಗಳನ್ನ ತಡೆದು ಬಂದ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರತಿಭಟನೆ ಒಂದ್ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂತ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಬೆಳಿಗ್ಗೆಯೇ ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ.
ಈ ಕೊಪ್ಪಳದಲ್ಲಿ ಮತ್ತು ರಾಯಚೂರು ಸೇರಿದಂತೆ ವಿವಿಧ ಭಾಗದಲ್ಲಿ ಬೆಳಗ್ಗೆ ಪ್ರತಿಭಟನೆಯನ್ನ ನಡೆಸುತ್ತಿರುವಂತಹ ಪ್ರತಿಭಟನಾಕಾರರನ್ನ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದು ಅವರನ್ನ ಸಾಯಂಕಾಲದವರೆಗೂ ಕೂಡ ತಮ್ಮ ತಮ್ಮ ಸ್ಪದ್ರೆಯಲ್ಲಿ ಇಟ್ಕೊಂಡು ಬಳಿಕ ಬಿಟ್ಟಿರೋದ್ರಿಂದ ಈ ಒಂದು ಪ್ರತಿಭಟನೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ವಿಫಲ ಆಗಿದೆ ಅಂತ ಅಂದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ ಜಗದೀಶ್. ಹಾ ಹಾ, ಆದ್ರೆ ಜನ ಉತ್ಸಾಹ ತೋರಿಸಿದ್ರ ಮಲ್ಲೇಶ್? ಯಾಕಂದ್ರೆ ನನ್ನ ಕುತೂಹಲದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೊಂದ್ ಕಡೆ ಈ ಮಹದಾಯಿ ಹೋರಾಟ ಆಗುತ್ತೆ ಅಂತಂದ್ರೆ ಅದು ದಕ್ಷಿಣ ಕರ್ನಾಟಕದಲ್ಲಾಗ್ಲಿ ಕರಾವಳಿ ಕರ್ನಾಟಕದಲ್ಲಾಗ್ಲಿ ಅಷ್ಟು ಜಾಸ್ತಿ ಕಾವನ್ನ ಪಡ್ಕೊಳ್ಳಲ್ಲ, ಅಥವಾ ಬೆಂಗಳೂರಲ್ಲಿ ಅಷ್ಟು ಜಾಸ್ತಿ ಕಾವನ್ನ ಪಡ್ಕೊಳ್ಳಲ್ಲ. ಕೃಷ್ಣಾ ನದಿ ಹೋರಾಟ ಆಯ್ತು ಅಂತಂದ್ರೆ ಅದು ಅಂತ ಕಾವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಜನ ಯಾವ ರೀತಿ ಉತ್ಸಾಹವನ್ನ ತೋರಿಸಿದ್ರು ಅಂತ ನಿಮ್ಗೆ ಅನಿಸ್ತಾ ಇದೆ ಆ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ನೋಡಿದಾಗ? ಹಾ ಜಗದೀಶ್, ಏನಂತಂದ್ರೆ ಈ ಒಂದು ಕರ್ನಾಟಕ ಬಂದ್ಗೆ ಕೊಟ್ಟಿರುವಂತ ಸಂದರ್ಭದಲ್ಲಿ ಆರಂಭದಲ್ಲಿ ವಿಘ್ನಗಳು ಸಾಕಷ್ಟು ಎದುರಾಗಿರುವಂತದ್ದು. ಬೆಂಗಳೂರು ಸೇರಿದಂತೆ ನಾನಾ ಭಾಗದಲ್ಲಿಯೂ ಕೂಡ ಈ ಬಂದ್ ಯಾಕೆ ಮಾಡಬೇಕು, ಬಂದ್ ನಿಂದ ಪರಿಹಾರ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳನ್ನ ಸ್ವತಃ ಕನ್ನಡಪ್ರ ಸಂಘಟನೆ ಮುಖಂಡರು ಕೇಳಿರುವಂತದ್ದು ನಮ್ ಗಮನಕ್ಕಿದೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳೋದಾದ್ರೆ ಜಗದೀಶ್, ಏನಂತಂದ್ರೆ ಕಾವೇರಿ ಮಹದಾಯಿ ಇರ್ಬೋದು ಮತ್ತೆ ಈ ತುಂಗಭದ್ರ ಡ್ಯಾಮಿನ ವಿಚಾರವಾಗಿ ಆ ಕಡೆ ಭಾಗದ ಅಂದ್ರೆ ಬೆಂಗಳೂರು ಮೈಸೂರು ಮಂಡ್ಯ ಭಾಗದ ರೈತರು ಇರ್ಬೋದು ಮತ್ತು ಹೋರಾಟಗಾರರು ಏನಿದ್ದಾರೆ ಅಂತಂದ್ರೆ ನಮಗ್ ಬೆಂಬಲಿಸಿಲ್ಲ ಅನ್ನುವಂತ ಒಂದು ಅಸಮಾಧಾನ ಮೊದಲಾಗಿದ್ದಲ್ಲೂ ಕೂಡ ಇತ್ತು. ಅಂದ್ರೆ ಈ ಒಂದು ಬಂದ್ಗೆ 29ಕ್ಕೆ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ 28ನೇ ತಾರೀಕಿನಂದೇ ಬಳ್ಳಾರಿ ಇರ್ಬೋದು ರಾಯಚೂರು ಇರ್ಬೋದು ಕೊಪ್ಪಳ ಇರ್ಬೋದು ಸೇರಿದಂತೆ ವಿವಿಧ ಭಾಗದಲ್ಲಿ ಕೆಲವೊಂದಿಷ್ಟು ಮುಖಂಡರುಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ರು. ಆದ್ರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಸಂಘಟನೆಗಳ ಮುಖಂಡರು ಏನ್ ಹೇಳಿದ್ರು ಅಂತ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುವಂತ ಪ್ರತಿಭಟನೆಗಳಿಗೆ ನಮಗೆ ಬೆಂಬಲ ಸಿಗೋದಿಲ್ಲ ಅಂತ ಆದ್ರೆ ನಾವ್ಯಾಕೆ ಬೆಂಬಲ ಕೊಡಬೇಕು ಅನ್ನುವಂತ ಪ್ರಶ್ನೆಯನ್ನ ಸ್ವತಃ ಹೋರಾಟಗಾರರಿಗೆ ಕೇಳಿರುವಂತದ್ದು ಕೇಳಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಹೋರಾಟಗಾರರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಮಹದಾಯಿ ವಿಚಾರ ನೀವು ತಗೊಳ್ಳಿ, ಅದು ಸುಮಾರು ವರ್ಷಗಳಿಂದ ಆ ಒಂದು ಹೋರಾಟ ಇರುವಂತದ್ದು. ಇದಕ್ಕೆ ಸಾಕಷ್ಟು ಲಾಠಿ ಚಾರ್ಜ್ ಇರ್ಬೋದು, ಸಾಕಷ್ಟು ಜನರ ಜೀವ ಕಳೆದುಕೊಳ್ಳುವಂತ ಕೆಲಸಗಳು ಕೂಡ ಆಯ್ತು. ಆದ್ರೆ ಹೋರಾಟ ಮಾತ್ರ ಹೋರಾಟ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ, ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಆ ಕಡೆ ಭಾಗದಲ್ಲಿಯೂ ಕೂಡ ಒಂದಿಷ್ಟು ನಮಗೆ ಬೆಂಬಲ ಸೂಚಿಸಿದ್ರೆ ಇಷ್ಟೊತ್ತಿಗೆ ಮಹದಾಯಿಯ ಒಂದು ವಿಷಯ ಏನಿದೆ ಅಲ್ಲ ಅದು ಎಲ್ಲವೂ ಕೂಡ ಇತ್ಯರ್ಥ ಆಗ್ತಾ ಇತ್ತು. ಆದ್ರೆ ನಮಗೆ ಸಮರ್ಪಕವಾಗಿ ಬೆಂಬಲ ಸಿಗದೆ ಇರೋ ಕಾರಣಕ್ಕೆ ನಾವು ಕೂಡ ಒಂದಿಷ್ಟು ಈ ಮಹದಾಯಿ ವಿಷಯವನ್ನ ಇನ್ನಷ್ಟು ಜೀವಂತವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಅಂದ್ರೆ ಕಾವೇರಿ ವಿಚಾರದಲ್ಲಿ ಏನಿದೆಲ್ಲ ನಾವು ಮೌಖಿಕವಾಗಿ ಅವ್ರಿಗೆ ಬೆಂಬಲವನ್ನ ಕೊಡ್ತೀವಿ. ಬೆಂಬಲ ಕೊಡಲ್ಲ ಅಂತ ಹೇಳಲ್ಲ, ಅನ್ನದಾತರು ಇರ್ಬೋದು ರೈತರು ಬೆಂಬಲ ಕೊಡ್ತೀವಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಹೇಳಿದಂತ ಬೆಂಬಲ ಇದೆ ಅನ್ನೋದನ್ನ ಅಷ್ಟೇ ಹೇಳ್ತಾ ಇದ್ರು ಅನ್ಸುತ್ತೆ. ಅಂದ್ರೆ ಒಂದ್ ಗಮನಿಸಿ, ನೀವು ಮೊನ್ನೆ ಕೂಡ ಬಂದಾದಂತ ಸಂದರ್ಭದಲ್ಲಿ ಒಂದಿಷ್ಟು ಅಪಸ್ವಾದ ಕುರ್ಬೂರು ಶಾಂತ್ ಕುಮಾರ್ ಅವರ ಬಣ ಬಂದನ ಮಾಡ್ತು, ಕನ್ನಡ ಪರ ಸಂಘಟನೆಗಳು ಅವತ್ತಂತ ಬೆಂಬಲವನ್ನ ಕೊಟ್ಟಿಲ್ಲ. ಮತ್ತೆ ಎಲ್ರು ಕೂಡ ಕೂತು ಮಾತನಾಡಿ ಸರಿಯಾದ ಒಂದು ನಿರ್ಧಾರಕ್ಕೆ ಬರಬೇಕು, ಅಖಂಡ ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಅಂತ ವಟಾಳ್ ನಾಗರಾಜ್ ಅವರು ಹೇಳಿದ್ರು. ಬಹುತೇಕ ಈ ಸಂಘಟನೆಗಳಲ್ಲೂ ಕೂಡ ನಾರ್ತ್ ಕರ್ನಾಟಕ ಭಾಗದಲ್ಲೂ ಕೂಡ ಅದೇ ಆಗಿದೆ, ಈ ಸಂಘಟನೆಗಳು ಒಮ್ಮತದ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಮಲ್ಲೇಶ್, ಬಹುಶಃ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮಲ್ಲೇಶ್ ಅವರಿಗೆ. ಸುದತ್, ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಬಂದ ವಿಚಾರದಲ್ಲಿ ಚಿತ್ರರಂಗ ಬಹಳ ಮುಖ್ಯವಾದ ಅಂಶ ಇದು. ಬಹಳಷ್ಟು ಜನ ಫಾಲೋವರ್ಸ್ ಇರ್ತಾರೆ ನಟ ನಟಿಯರಿಗೆ, ಅವರ ಇಂಪ್ಯಾಕ್ಟ್ ಅವರು ಬೀರುವಂತ ಇಂಪ್ಯಾಕ್ಟ್ ಇದೆಯಲ್ಲ ಸಮಾಜದ ಮೇಲೆ. ಚಿತ್ರರಂಗ ಒಂದು ಬಂತು ಅಂತಂದ್ರೆ ಅವರ ಹಿಂದೆ ಒಂದು ಇಡೀ ಸಮೂಹವೇ ಬರುತ್ತೆ. ಈ ಹಿಂದಿನ ಹಲವಾರು ಹೋರಾಟಗಳನ್ನ ಅಲ್ಲಿ ನೋಡಿದ ನಾವು. ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದೆ ಚಳುವಳಿಗಳಲ್ಲಿ ಹೋರಾಟದಲ್ಲಿ ಧುಮುಕಿದಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಹಿಂದೆ ಒಂದು ದೊಡ್ಡ ಪಡೆನೆ ಹುಟ್ಕೊಂಡ್ಬಿಟ್ಟಿತ್ತು. ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು ಅಥವಾ ರಾಜ್ಕುಮಾರ್ ಆ ಒಂದು ಚಿತ್ರರಂಗದ ಗಣ್ಯರಿರ್ಬೋದು, ಎಲ್ಲರೂ ಕೂಡ ಒಂದು ಹೋರಾಟದಲ್ಲಿ ಧುಮುಕ್ತಾ ಇದ್ರು. ಇವತ್ತು ಚಿತ್ರರಂಗ ಬೀದಿಗೆ ಇಳಿದಿದ್ದಾರೆ. ಡಾಕ್ಟರ್ ಶಿವರಾಜ್ಕುಮಾರ್ ಅವರ ನೇತೃತ್ವದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ಕುಮಾರ್ ನೇತೃತ್ವದ ಹೋರಾಟದಲ್ಲಿ ಬಹಳ ದೊಡ್ಡ ಚಿತ್ರರಂಗದ ದಂಡು ಇವತ್ತು ಫಿಲ್ಮ್ ಚೇಂಬರ್ ಮುಂದೆ ಒಂದು ಧರಣಿಯನ್ನು ಮಾಡಿದ್ರು. ಏನೇನು ಅಪ್ಡೇಟ್ಸ್ ಆ ಬಗ್ಗೆ ಅನ್ನೋದು, ಯಾವ್ಯಾವ ನಾಯಕರು ಏನೇನು ಬೆಂಬಲವನ್ನು ಕೊಟ್ಟರು, ಯಾವ್ಯಾವ ನಾಯಕರು ಬಹಳ ಮುಖ್ಯವಾಗಿ ಇದ್ರು ಅನ್ನೋದು ಸುದತ್. ನೋಡಿ, ಒಂದು ಸ್ಪಷ್ಟವಾಗಿ ಶಿವರಾಜ್ ಕುಮಾರ್ ಮಾತಾಡಿ ನನಗೆ ಅಚ್ಚರಿ ಇವತ್ತು ತುಂಬಾ ಸೇರ್ತು. ಅವ್ರು ಹೇಳಿದ್ದು ಇದು ರಾಜಕೀಯದ ಒತ್ತಾಯ ಇರ್ಬೋದು,
ಒಂದ್ ರೀತಿಲಿ ಫ್ಯಾನ್ಸ್ ಇಂದ ಕೂಡ ಇಲ್ಲ ಬರ್ಬೇಕು ಯಾಕೆ ಬರ್ತಿಲ್ಲ ನಮ್ದು ಆಕ್ಟ್ರೆಸ್ ಅಂತ ತುಂಬಾ ಒಂದ್ ಒತ್ತಾಯ ಇತ್ತು. ಬಟ್ ಬಂದ್ರು ಕೂಡ ಇವತ್ತು ಒಂದ್ ಒಗ್ಗಟ್ಟು ಕಾಣಿಸ್ತು, ಎಲ್ರು ಏನು ಸ್ಪಷ್ಟವಾಗಿ ಅವ್ರದ್ದು ಏನ್ ನಿಲುವಿತ್ತು ಅದನ್ನ ನೀಟಾಗಿ ಇವತ್ತು ತಿಳಿಸಿದ್ದಾರೆ. ಶಿವರಾಜ್ಕುಮಾರ್ ಅವ್ರು ಎಸ್ಪೆಷಲಿ ಏನ್ ಹೇಳಿದ್ರು, ಈ ಸಿದ್ಧಾರ್ಥ ಅವ್ರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಈ ತರ ಇದನ್ನ ನಿಲ್ಸಿದ್ದು ತಪ್ಪು, ನಾವು ಹೋರಾಟ ಯಾವ ರೀತಿಲಿ ಮಾಡ್ಬೇಕು ಅಂತ ಈ ತರ ಒಂದು ಸರಿಯಾದ ರೀತಿಲಿ ದಾರಿ ತೋರಿಸಿದ್ರೆ ಇವ್ರು ಹಿರಿಯ ನಟರು, ಇವ್ರನ್ನ ಖಂಡಿತ ತುಂಬಾ ಜನರು ನೋಡ್ತಾರೆ. ಯಾಕಂದ್ರೆ ಎಷ್ಟೋ ಪ್ರತಿಭಟನೆ ಮಾಡೋರು ಕೂಡ ಇಂತ ಆಕ್ಟರ್ಸ್ ಒಂದು ನೀಟಾಗಿ ಒಂದ್ ದಾರಿ ತೋರಿಸ್ಕೊಟ್ರೆ, ಈ ರೀತಿಲಿ ಹೋರಾಟ ಮಾಡ್ಬೇಕು ನಾವು, ನಮ್ದು ನಿಲುವು ಯಾವ ರೀತಿಲಿ ತಗೋಬೇಕು ಅಂತ ತಿಳಿಸ್ಕೊಟ್ರೆ ಖಂಡಿತ ಜನರು ಕೇಳ್ತಾರೆ. ಇದು ತುಂಬಾ ಮುಖ್ಯ, ಯಾಕಂದ್ರೆ ನೋಡಿ ರಾಜ್ಕುಮಾರ್ ಅಂತ ಕಾಲದಲ್ಲೇ ಅವ್ರದ್ದು ಒಂದು ಸ್ಪಷ್ಟವಾಗಿ ಒಂದು ನಿಲುವಿತ್ತು. ಈಗ ಸೋಷಿಯಲ್ ಮೀಡಿಯಾ ಕಾಲ, ನಾವ್ ಇನ್ನೂ ಸೈಲೆಂಟ್ ಆಗಿದ್ರೆ ಖಂಡಿತ ಜನರು ತಡೆಯಲ್ಲ, ಟ್ರೋಲ್ ಮಾಡೋದಕ್ಕೋ ಇಲ್ಲ ನಿಮ್ ಮೇಲೆ ಒಂದ್ ಅಟ್ಯಾಕ್ ಮಾಡೋದಕ್ಕೋ ಸೋಷಿಯಲ್ ಮೀಡಿಯಾದಲ್ಲೇ ಕಾಯ್ತಿರ್ತಾರೆ ಜನರು. ಇಂಥ ಟೈಮಲ್ಲಿ ಒಂದ್ ಇಡೀ ಇಂಡಸ್ಟ್ರಿ ಒಟ್ಟಾಗಿ ಬಂದು ತಮ್ಮ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದ್ರೆ ಇದು ಖಂಡಿತ ಒಂದ್ ದಾರಿ ತೋರಿಸ್ಕೊಡತ್ತೆ. ಏನೇ ಯಾವ್ದೇ ಸಂಘಟನೆ ಇದ್ರು ಕೂಡ ಅವ್ರಿಗೂ ಇಲ್ಲ ನಾವ್ ಈ ರೀತಿಲಿ ನಡ್ಕೋಬಾರ್ದು, ಈ ರೀತಿ ನಡ್ಕೋಬೇಕು ಅಂತ ಅವ್ರಿಗೂ ಒಂದು ದಾರಿ ತೋರಿಸ್ಕೊಟ್ಟಂಗ ಆಗತ್ತೆ. ಇವ್ರು ಬರೀ ಪ್ರತಿಭಟನೆಗೆ ಸೇರೋದಲ್ಲ, ದಾರಿ ತೋರಿಸ್ಕೊಡೋದ್ರಲ್ಲೂ ಕೂಡ ಒಂದು ನಮ್ ಇಂಡಸ್ಟ್ರಿ ಒಂದು ಖಂಡಿತ ಒಂದು ಒಂದ್ ಸ್ಟಾನ್ಸ್ ಇದೆ, ಒಂದು ರೋಲ್ ಇದೆ. ನಿಜ ನಿಜ ನಿಜ, ನೀವು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ಸುಧಾತ್. ಯಾಕಂದ್ರೆ ನಟರ ಹಿಂದೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ನಟರು ಅಂತ ಆದ್ರೆ ಅವ್ದು ಯಾವ್ದೋ ಒಂದು ಚಿಕ್ಕ ಟ್ವೀಟ್ ಮಾಡಿದ್ರು ಕೂಡ ಅದನ್ನ ಫಾಲೋ ಮಾಡುವಂತ ದೊಡ್ಡ ಸಮೂಹವೇ ಅವ್ರ ಹಿಂದೆ ನಿಂತ್ಕೊಳ್ಳುತ್ತೆ. ದರ್ಶನ್ ಅವರ ವಿಚಾರದಲ್ಲಿ, ಸುದೀಪ್ ಅವ್ರ ವಿಚಾರದಲ್ಲಿ, ಅಥವಾ ರಾಕಿಂಗ್ ಸ್ಟಾರ್ ಯಶ್ ಅವರ ವಿಚಾರದಲ್ಲಿ, ಅಥವಾ ಇನ್ನಿತರೆ ಕನ್ನಡದ ಹಲವಾರು ನಟರಿದ್ದಾರೆ. ಇವತ್ತು ವಸಿಷ್ಠ ಸಿಂಹ ಜೊತೆಗಿದ್ರು, ಮುಖ್ಯವಾಗಿ ಬಹಳ ಮುಖ್ಯವಾಗಿ ದರ್ಶನ್ ಅವರು ಬಂದರು. ದರ್ಶನ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದಿಷ್ಟು ಸಣ್ಣ ಮಟ್ಟದ ಕಾಂಟ್ರವರ್ಸಿಗೂ ಕೂಡ ಕಾರಣ ಆಗಿದ್ರು. ಕೇವಲ ನಮ್ಮನ್ನು ಮಾತ್ರ ಕೇಳ್ತೀರಿ, ದರ್ಶನ್ ಅವ್ರನ್ನ ಕೇಳ್ತೀರಿ, ಯಶ್ ಅವ್ರನ್ನ ಕೇಳ್ತೀರಿ, ಸುದೀಪ್ ಅವ್ರನ್ನ ಕೇಳ್ತೀರಿ, ಡಾಕ್ಟರ್ ಶಿವರಾಜ್ ಅವ್ರ ಕುಮಾರ್ ಅವ್ರನ್ನ ಕೇಳ್ತೀರಿ. ಚಿತ್ರರಂಗ ಇದ್ರ ಹೊರತಾಗಿಯೂ ಬಹಳ ದೊಡ್ಡ ಚಿತ್ರರಂಗ ಇದೆ, ಭಾಳಷ್ಟು ನಟನಟಿಯರಿದ್ದಾರೆ, ಗಣ್ಯರಿದ್ದಾರೆ, ಅಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಅವ್ರ ಬಗ್ಗೆ ನೀವು ಪ್ರಶ್ನೆ ಮಾಡಲ್ಲ. ತಮಿಳು ಚಿತ್ರ ಯಾವ್ದಾರು ಒಂದು ಬಂತು ಅಂತಂದ್ರೆ ನೀವು ದೊಡ್ಡ ಪ್ರಚಾರವನ್ನು ಕೊಡ್ತೀರಿ ಇಲ್ಲಿ, ಆದ್ರೆ ನಮ್ಮ ಚಿತ್ರಗಳನ್ನೇ ಅಷ್ಟು ಮಟ್ಟಿಗೆ ಬೆಂಬಲಿಸಲ್ಲ ಅನ್ನುವ ರೀತಿಯ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಬಹುಶಃ ಇವತ್ತಿನ ಒಂದು ಹೋರಾಟಕ್ಕೆ ದರ್ಶನ್ ಅವ್ರು ಬಂದಿದ್ದು ಕೂಡ ಒಂದು ದೊಡ್ಡ ಶಕ್ತಿ ಅಂತ ನನಗನ್ಸುತ್ತೆ. ಹೌದು ಖಂಡಿತ, ಯಾಕಂದ್ರೆ ನೋಡಿ ಯಾರೋ ಇಬ್ರು ಮೂರು ಜನರು ಕಾಣಿಸ್ಕೊಳ್ಳಿಲ್ಲ ಅಂತ ಅದು ಒಂದು ಸುದ್ದಿ ಇರ್ಬೋದು. ಹೇಳ್ತಾರೆ ಕೆಲವರು, ಇಲ್ಲ ಯಾಕೆ ಯಶ್ ಅವ್ರು ಕಾಣಿಸ್ಕೊಳ್ಳಿಲ್ಲ, ಸುದೀಪ್ ಅವ್ರು ಕಾಣಿಸ್ಕೊಳ್ಳಿಲ್ಲ ಅಂತ. ಬಟ್ ಆದ್ರೂ ಬೇರೆಯವ್ರು ಅಟ್ಲೀಸ್ಟ್ ಸ್ಪಷ್ಟವಾಗಿ ತಿಳಿಸಿದ್ರು, ಇಲ್ಲ ಬರೀ ಇಲ್ಲಿ ಬಂದು ಮಾತಾಡಿದ್ರೆ ಸಾಲ್ದು, ಎಲ್ರು ಯಾವ ರೀತಿಲಿ ಬೆಂಬಲ ಕೊಡ್ಬೇಕು ಈ ಹೋರಾಟಕ್ಕೆ ಕೊಡ್ತಾರೆ ಅಂತ ಅದು ನಮ್ಗೆ ಅರ್ಥ ಮಾಡ್ಕೋಬೇಕು. ಇವಾಗ ನೋಡಿ ಇವತ್ತು ಸಾಕಷ್ಟು ಜನರು ಬಂದ್ರು, ನಾವು ಯಾರು ಬಂದ್ರು ಅಂತ ನೋಡ್ಬೇಕು. ಯಾರೋ ಇಬ್ರು ಮೂರು ಬರ್ನಿಲ್ಲ ಅಂದ್ರೆ ಇಲ್ಲ ಯಾರು ಇಡೀ ಇಂಡಸ್ಟ್ರಿನೇ ಬೆಂಬಲ ಕೊಡ್ತಿಲ್ಲ ಅಂತ ಹೇಳಕ್ ಆಗಲ್ಲ. ಎಲ್ರು ಬಂದ್ಬಿಟ್ಟು ಯಾವ ರೀತಿಲಿ ಮಾತಾಡ್ಬೇಕೋ ಮಾತಾಡಿದ್ರು. ದರ್ಶನ್ ಹೌದು ಒಂದಿಷ್ಟು ಕಾಂಟ್ರವರ್ಸಿ ಮಾಡಿರ್ಬೋದು ಮೊನ್ನೆ, ಬಟ್ ಆದ್ರೂ ನಮ್ಗೊಂದು ಒಗ್ಗಟ್ಟು ಖಂಡಿತ ಕಾಣಿಸ್ತು. ಎಲ್ರು ಇಲ್ಲ ನಾವು ಕರ್ನಾಟಕ ಪರ ನಿಂತಿದೀವಿ ಅಂತ ಸಾಕಷ್ಟು ಜನರು ಹೇಳಿದ್ರು. ನಾವು ಅದನ್ನ ಕೂಡ ನೋಡ್ಲೇಬೇಕು, ಯಾರು ಇಲ್ಲ ಅಂತ ಅನ್ನೋ ಬದಲು ಯಾರು ಇದಾರೆ ಅಂತ ಬಂದು ನಾವು ಖಂಡಿತ ನೋಡ್ಬೇಕು. ಏನು ಯಾರು ಬರ್ಲಿಲ್ಲ ಅಂತ ಖಂಡಿತ ಇಲ್ಲ, ಸಾಕಷ್ಟು ಜನರು ಸ್ಟಾರ್ಸೇ ಬಂದ್ರು, ಮಾತಾಡಿದ್ರು, ಬೆಂಬಲ ಕೊಟ್ಟರು. ಡಾಕ್ಟರ್ ಶಿವರಾಜ್ಕುಮಾರ್ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಹಳ ಮೆಚೂರ್ಡ್, ಬಹಳ ಒಂದು ಉತ್ತಮವಾದ ಮಾತನ್ನ ಡಾಕ್ಟರ್ ಶಿವರಾಜ್ಕುಮಾರ್ ಸೇರಿದಂತೆ ಬಹುತೇಕ ನಟರು ಇವತ್ತು ಆಡಿದ್ರು. ಯಾವುದೋ ಒಂದು ಬಂದ ತಕ್ಷಣ ಎಲ್ಲದೂ ಬಗೆಹರಿಯಲ್ಲ, ಅಥವಾ ಬರಲಿಲ್ಲ ಅಂದ ತಕ್ಷಣ ಎಲ್ಲದೂ ಬಗೆಹರಿದ್ ಬಿಡಲ್ಲ. ಇದನ್ನು ಬಗೆಹರಿಸೋದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಇದೆ. ನಾವು ಜನರಿಗೆ ಸರಿಯಾದ ದಾರಿಯನ್ನು ತೋರಬೇಕು, ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಬೇಕು. ಎಲ್ಲೋ ಕುತ್ಕೊಂಡು ನಾವು ಒಂದು ಟ್ವೀಟ್ ಮಾಡಿಬಿಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಮ್ಮ ಹೋರಾಟದ ರೂಪುರೇಷೆ, ದಾರಿ ಎಲ್ಲವೂ ಕೂಡ ಸುಗಮವಾಗಿ ಹೋಗಬೇಕು. ಮತ್ತೆ ಒಂದು ಇನ್ನೊಂದು ಮಾತನ್ನು ಹೇಳಿದರು, ಈ ಸಾರಿ ಸಮಸ್ಯೆ ಉಂಟಾಗಿದ್ದು ಯಾಕೆ, ನಮ್ಮಲ್ಲಿ ಮಳೆ ಇಲ್ಲ ಅನ್ನುವ ಕಾರಣಕ್ಕೆ ಬಹಳ ದೊಡ್ಡ ಸಮಸ್ಯೆ ನಮ್ಗೆ ಉಂಟಾಗಿದ್ದು ಈ ಬಾರಿ ಮಳೆ. ಒಂದು ವೇಳೆ ಮಳೆ ಬಂದ್ಬಿಡ್ತಪ್ಪ ಅಂತ ಆಗಿದ್ರೆ, ಅಥವಾ ಮಳೆ ನಮಗೆ ಕರುಣೆ ತೋರದಂಥ ಸಂದರ್ಭದಲ್ಲಿ, ಅಥವಾ ದೇವರ ಕರುಣೆ ತೋರಿದಂಥ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದ ಪರಿಸ್ಥಿತಿ ಆಗಿರಲಿಲ್ಲ. ಮತ್ತೆ ಬಂದ್ ಅನ್ನೋದು, ಶಿವರಾಜ್ಕುಮಾರ್ ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ, ಬಂದ್ ಅನ್ನೋದು ಯಾವುದೋ ಒಂದು ಕಲ್ಲೊಡೆಯೋದು ಅಥವಾ ಯಾವುದೋ ಧ್ವಂಸ ಮಾಡೋದು ಈ ಮೂಲಕ ಅಲ್ಲ, ನಮ್ಮ ಒಗ್ಗಟ್ಟನ್ನ ತೋರಿಸ್ಬೇಕಾದಂಥದ್ದು. ಎಸ್, ಬಹುಶಃ ಮಲೇಶ್ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆ. ಮಲೇಶ್ ಅವರೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಘಟನೆಗಳ ಹೋರಾಟ ಮತ್ತೆ ಇವತ್ತಿನ ಓವರ್ಆಲ್ ಬಂದ್ ಬಗ್ಗೆ. ಬಹುಶಃ ಮಲೇಶ್ ಅವರಿಗೆ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ.
ಚಿತ್ರರಂಗದ ಜಗದೀಶ್ ಏನಂತಂದ್ರೆ ಈ ಮಹದಾಯಿ ವಿಚಾರ ಈ ಕಾವೇರಿ ವಿಚಾರ ಇಂದು ನಿನ್ನೆದಲ್ಲ, ಇದು ಸುಮಾರು 20 ದಶಕಗಳಿಂದಲೂ ಕೂಡ ಈ ಒಂದು ಹೋರಾಟ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ಒಂದು ಹೋರಾಟಕ್ಕೆ ಸಮರ್ಪಕವಾದಂತ ಒಂದು ಬೆಂಬಲ ಸಿಗ್ತಾ ಇಲ್ಲ ಅಂತದ್ದು ದುರಂತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಂದ್ ವಿಚಾರವಾಗಿ ಆಡಳಿತ ಪಕ್ಷದಲ್ಲಿರುವಂತ ಜಲಸಂಪನ್ಮೂಲ ಸಚಿವರಾದಂತ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಬಂದ್ ಮಾಡೋದ್ರಿಂದ ಪರಿಹಾರ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಬಂದ್ ಮಾಡ್ಬೇಕು, ಮತ್ ಏನ್ ಪರಿಹಾರ? ಪರಿಹಾರ ಬೇಕಲ್ಲ. ಈಗ ಆಯ್ತು, ಶಿವಕುಮಾರ್ ಅವ್ರು ಹೇಳ್ತಾರೆ ಅಂತ ಬಂದ್ ಮಾಡದೇ ಇರೋಣ, ಆದ್ರೆ ಪರಿಹಾರ ಸರ್ಕಾರ ಕಂಡ್ಕೊಳ್ಳುತ್ತಾ ಇಲ್ಲ, ಅಲ್ಲೂ ಕೂಡ ಕೈ ಚೆಲ್ಕೊಳ್ಳುತ್ತೆ. ಸುಮಾರು ಯಾವುದೇ ಕಾರಣಕ್ಕೂ ತಮಿಳ್ನಾಡು ಅವ್ರು ನೀರ್ ಕೇಳದೆ ಇರುವಂತ ಸಂದರ್ಭದಲ್ಲಿ ಇವರು ಸುಮಾರು ಕ್ಯೂಸೆಟ್ನಷ್ಟು ನೀರು ಬಿಟ್ಟಂತ ನಮ್ಮ ರಾಜಕಾರಣಿಗಳು ಬಂದ್ ಮಾಡ್ಬೇಡ, ಬಂದಿಂದ ನಮಗೆ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗುತ್ತೆ ಅಂತ ಅಂದ್ರೆ ಮತ್ತೆ ಇದು ಪರಿಹಾರ ಕಂಡುಹಿಡಿಬೇಕಲ್ಲ. ಬೆಳಗಾವಿ ಮೂಲದ ಒಬ್ರು RTI ಕಾರ್ಯಕರ್ತರು ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಮಾಹಿತಿಯನ್ನ ಹಾಕಿದ್ದಾರೆ. ಈ ಒಂದು ನ್ಯಾಯಾಲಯದ ವಿಚಾರ ಸಂಬಂಧಪಟ್ಟಂತೆ ವಕೀಲರಿಗೆ ಕೊಟ್ಟಿರುವಷ್ಟ ಹಣ ಎಷ್ಟು ಅನ್ನುವಂತದ್ದು ಇದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. 122 ಕೋಟಿಗೂ ಅಧಿಕ ಹಣವನ್ನ ವಕೀಲರಿಗೆ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದು ಕೂಡ ಅಲ್ಲಿ ಅಫಿಡವಿಟ್ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಆದ್ರೆ ಇದನ್ನೆಲ್ಲವನ್ನು ಕೂಡ ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗತ್ತೆ. ಯಾಕಂತಂದ್ರೆ 122 ಕೋಟಿ ರೂಪಾಯಿ ಹಣದಷ್ಟು ಖರ್ಚು ಮಾಡಿದ್ರು ಕೂಡ ನಾವು ಕಾವೇರಿ ವಿಚಾರದಲ್ಲಿ ಗೆಲ್ಲಕ್ ಆಗಲ್ಲ ಅಂತ ಅಂದ್ರೆ ಮತ್ತೆ ನಾವು ಅಲ್ಲಿರುವಂತ ನಮ್ಮ ವಕೀಲರುಗಳು ಯಾವ ರೀತಿ ಅಲ್ಲಿ ವಾದವನ್ನು ಮಂಡಿಸ್ತಾರೆ ಅನ್ನೋದು ಸಾಕಷ್ಟು ಪ್ರಶ್ನೆ ಆಗುತ್ತೆ. ಹೋರಾಟ ಮಾಡಬೇಡಿ, ನ್ಯಾಯಾಲಯದಲ್ಲಿ ಆದ್ರೂ ನಮಗೆ ಗೌರವ ಸಿಗುತ್ತೆ ಅಂತಂದ್ರೆ ನ್ಯಾಯಾಲಯದಲ್ಲಿ ಗೌರವ ಸಿಗಲ್ಲ, ಹೋರಾಟದಲ್ಲಿ ಗೌರವ ಸಿಗಲ್ಲ ಅಂತಂದ್ರೆ ಈಗ ನಮ್ಗೆ ಊಟ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಇಡೀ ನಮ್ಮಲ್ಲಿ ಇರುವಂತ ಒಂದು ತುತ್ತು ಅನ್ನವನ್ನು ನಮಗ್ ಕೊಟ್ಬಿಡು ಅಂತಂದ್ರೆ ಅದು ಯಾವ ಸೀಮೆಯ ನ್ಯಾಯ ಅಂತ. ಈಗ ನಮ್ಮಲ್ಲಿ ಅನ್ನ ಇತ್ತು ಅಂತಂದ್ರೆ ನಾವು ಬೇರೆಯವ್ರಿಗೆ ಅನ್ನ ಕೊಡಕ್ಕಾಗತ್ತೆ, ನಮ್ಗೆ ಅನ್ನ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಗೆ ಅನ್ನ ಕೊಡಕ್ಕಾಗತ್ತೆ? ಇದನ್ನ ಪುಟ್ಟನಯ್ಯನ ಅವರು ಕೂಡ ಹೇಳಿದ್ರು, ದರ್ಶನ್ ಪುಟ್ಟನಯ್ಯನ ಅವರು, ನಮ್ಮಲ್ಲಿ ನೀರಿದ್ದಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡೋದಾಗ್ಲಿ ಪ್ರತಿಭಟನೆ ಮಾಡೋದಾಗ್ಲಿ ಯಾವುದನ್ನು ಕೂಡ ನಾವು ಮಾಡಿಲ್ಲ. ಮುಕ್ತ ಮನಸ್ಸಿನಿಂದ ಅವರು ಕೂಡ ನಮ್ಮ ಅಣ್ಣತಮ್ಮರು ಇದ್ದ ಹಾಗೆ ಅವ್ರಿಗೂ ಕೂಡ ನಾವು ನೀರನ್ನ ಬಿಟ್ಕೊಟ್ಟಿದೀವಿ. ಆದ್ರೆ ಇಲ್ಲಿ ಅವ್ರು ಕೇಳ್ತಾ ಇರೋದು ಬೆಳಿಲಿಕ್ಕೆ ನೀರನ್ನ, ನಾವು ಕೇಳ್ತಾ ಇರೋದು ಕುಡಿಲಿಕ್ಕೆ. ಅಂದ್ರೆ ನವೆಂಬರ್ ಏಪ್ರಿಲ್ ಮೇದವರೆಗೂ ಕೂಡ ನಮ್ಗೆ ಕುಡಿಲಿಕ್ಕೆ ನೀರೇ ಇರಲ್ಲ. ಈಗೆಲ್ಲವನ್ನು ನೀರು ಅವ್ರು ಹೇಳ್ದಂಗೆ ನಾವು ಬಿಟ್ಬಿಟ್ರೆ ಇಲ್ಲಿ ನಾಳೆ ಸಾಕಷ್ಟು ಸಮಸ್ಯೆಯನ್ನ ಕೂಡ ಸಾರ್ವಜನಿಕರು ಎದುರಿಸ್ಬೇಕಾಗತ್ತೆ. ಎಲ್ಲೋ ಹೋಟೆಲ್ಗಳಲ್ಲಿ ಹೋಗಿ ವಾಟರ್ ಗಂಟ್ಲೆ ನೀರು ಕುಡಿಯುವಂತ ಸಾಮರ್ಥ್ಯ ನಮ್ ಬಡ ಜನರಿಗೆ ಇರೋದಿಲ್ಲ. ಶ್ರೀಮಂತರು ಏನೋ ಕುಡಿಬಹುದು, ಆ ಮತ್ ಬೇರೆ. ಆದ್ರೆ ನೀರಿಲ್ಲಂತ ಸಂದರ್ಭದಲ್ಲಿ ಬಡವರು ಎಲ್ಲಿ ಹೋಗ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಮಲ್ಲೇಶ್ ಅವರೇ, ಈಗ ಫಿಲ್ಟರ್ ಮಾಡಿ ಬಾಟಲ್ ಗೆ ಏನೋ ತುಂಬಿಸಬಹುದು, ಆ ನೀರನ್ನ ಎಲ್ಲಿಂದ ತರೋಣ ಅನ್ನೋದು ಕೂಡ ಅದು ಪ್ರಶ್ನೆ. ಇಡೀ ಬೆಂಗಳೂರು ನಗರ ಒಂದಕ್ಕೇನೆ ಸುಮಾರು 30 TMC ನೀರು ಬೇಕು ಕುಡಿಯೋದಕ್ಕೆ ಅನ್ನೋದು. ಇಲ್ಲಿ ಕೇವಲ ನಾವು ಮಂಡ್ಯ ಭಾಗದ ರೈತರು ಅಥವಾ ಚಾಮರಾಜನಗರದವರು, ಕೊಪ್ಪಳದವರು, ಮಂಡ್ಯದಲ್ಲಿ ತುಮಕೂರವರು ಪ್ರೊಟೆಸ್ಟ್ ಮಾಡ್ತಾರೆ ಅಂದ ತಕ್ಷಣ ನಾವು ಕೇವಲ ಅವ್ರ ಸಮಸ್ಯೆ ಅಂತ ನಾವು ಕೂಡ ಅನ್ಕೋಬಾರ್ದು. ಯಾಕಂದ್ರೆ ಇದು ಬಹುಶಃ ಇಡೀ ರಾಜ್ಯದ ಸಮಸ್ಯೆ ಆಗುತ್ತೆ. ಕೇವಲ ಆ ಭಾಗ ಈ ಭಾಗ ಅಂತ ನಾವು ಹೋಗೋದ್ರಿಂದನೆ ಎಷ್ಟೋ ಸಾರಿ ನಮ್ಮ ಹೋರಾಟಗಳು ವಿಫಲದ ದಾರಿಯನ್ನು ಹಿಡಿತವೆ. ಹೌದು ಹೌದು, ಖಂಡಿತ. ಯಾಕಂತಂದ್ರೆ ಹೋರಾಟ ಅಂತ ಸಂದರ್ಭದಲ್ಲಿ ಬರೇ ಹೋರಾಟಗಾರರ ಅಷ್ಟೇ ಹೋರಾಟ ಮಾಡಿದ್ರೆ ಸಾಲದು. ಅದಕ್ಕೆ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಅದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಾಗ ಮಾತ್ರ ಸರ್ಕಾರದ ಮೇಲೆ ಇದು ದೊಡ್ಡ ಪರಿಣಾಮ ಬರುತ್ತೆ. ಆಡಳಿತ ಪಕ್ಷದಲ್ಲಿರುವಂತ ಅದು ಯಾವುದೇ ಸರ್ಕಾರ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಅದು ಸಾಕಷ್ಟು ಪರಿಣಾಮ ಬೀಳುತ್ತೆ. ಇರ್ಬೋದು ಕೇಂದ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಅಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಆಗದೆಲ್ಲವೂ ಕೂಡ ನಾವು ನೀರಿಲ್ಲ ಅಂತ ನಾವು ಹೋರಾಟ ಮಾಡ್ಬೇಕು ಮತ್ತು ಹೋರಾಟ ಮಾಡಿದ್ಮೇಲೆ ಅದರ ಪರಿಣಾಮವನ್ನು ಕೂಡ ನಾವೇ ಎದುರಿಸಬೇಕಾಗತ್ತೆ. ಇಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನ ಸ್ವಂತ ಕರ್ನಾಟಕದವರು ಎದುರಿಸಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು. ಆದ್ರೆ ಸರ್ಕಾರ ಇನ್ನಾದ್ರೂ ಕೂಡ ಈ ಬಗ್ಗೆ ಗಂಭೀರವಾಗಿ ಎಚ್ಚೆತ್ಕೊಂಡು ಮುಂಬರುವ ದಿನಗಳಲ್ಲಿ ಈ ಕಾವೇರಿ ವಿಚಾರ ಇರ್ಬೋದು, ಮಹದಾಯಿ ವಿಚಾರ ಇರ್ಬೋದು, ನಮ್ಮಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ಕೊಪ್ಪಳದಲ್ಲಿ, ಇದೊಂದು ವಿಚಾರವನ್ನ ತಗೊಳ್ಳೋದಾದ್ರೆ ಸುಮಾರು ಅಂದ್ರೆ ವರ್ಷ ಏನಂತದೆ ತುಂಗಭದ್ರಾದಿಂದ 100ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಆಂಧ್ರಕ್ಕೆ ಹೋಗುತ್ತೆ. ಇದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿರೋ ಹೋರಾಟಗಾರರು ಅದ್ನೇ ಕೇಳಿದ್ರು. ಕೂಡಲಸಂಗಮ ಜಯಮುತ್ತುಂಜಯ ಸ್ವಾಮಿಗಳು ಅದ್ನೇ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರಿಗೆ. ಇಲ್ಲೇ ನೀವು ತುಂಗಭದ್ರಾ ಡ್ಯಾಮ್ ಇಟ್ಕೊಂಡಿದ್ರಿ, 1000 ಕ್ಯೂಸೆಕ್ನಷ್ಟು ನೀರು ಆಂಧ್ರಕ್ಕೆ ಬಿಡ್ತಾರೆ, ಯಾವುದೇ ರೀತಿಯ ಆದೇಶ ಇರೋದಿಲ್ಲ, ಯಾವುದೇ ರೀತಿಯ ನಿಯಮಗಳಿರೋದಿಲ್ಲ, 1000 ಕ್ಯೂಸೆಕ್ ನೀರನ್ನ ನೀವು ಆಂಧ್ರಕ್ಕೆ ಬಿಡ್ತೀರಿ, ಇಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ, ಇಲ್ಲಿ ಯಾಕೆ ನೀವು ಹೋರಾಟ ಮಾಡೋದಿಲ್ಲ? ಅಲ್ಲಿ ಇರೋದು 45 TMC ಅಷ್ಟು ಕಾವೇರಿ ಡ್ಯಾಮ್ ಇದೆ, ಆದ್ರೆ ಇಲ್ಲಿ 135ಕ್ಕೂ ಹೆಚ್ಚು
ಸಾಮರ್ಥ್ಯ ಹೊಂದಿರುವಂತಹ ತುಂಗಭದ್ರಾ ಡ್ಯಾಮ್ ನೀರು ನಿತ್ಯವೂ ಕೂಡ ಆಂಧ್ರ ಪ್ರದೇಶಕ್ಕೆ ಹರಿದು ಹೋಗುತ್ತೆ. ಆದ್ರೆ ಇಲ್ಲಿನ ದುರಂತ ಏನಂತಂದ್ರೆ ನಮ್ಮ ಈ ಭಾಗದ ರೈತರಿಗೆ ಮೊದಲ ಮತ್ತು ಎರಡನೇ ಬೆಳೆಗಳಿಗೆ ನೀರು ಕೊಡಬೇಕಾದ್ರೂ ಕೂಡ ಆ ಮೀಟಿಂಗ್ ಆಗ್ಬೇಕು ಈ ಮೀಟಿಂಗ್ ಆಗ್ಬೇಕು ಅದು ಬರೇ ಕುಂಟ್ರಿನೆಪ್ಪ. ಅಂದ್ರೆ ನಮ್ಮ ರಾಜ್ಯದ ದುಸ್ಥಿತಿ ಹೇಗಾಗಿದೆ ಅಂತಂದ್ರೆ ನಾವು ಬೇರೆಯವರು ಕೊಡ್ಬೇಕಾದ್ರೆ ಯಾವ್ದನ್ನು ಕೂಡ ನಮ್ ಕಣ್ಣೆದುರಿಗೆ ಕಾಣೋದಿಲ್ಲ. ಆದ್ರೆ ನಮ್ಮವರಿಗೆ ನಾವು ಕೊಡ್ಬೇಕಾದ್ರೆ ಇಲ್ಲಿ 108 ಕಂಡೀಷನ್ ಗಳನ್ನ ತಗೊಂಡ್ಬರುವಂತದ್ದು ಇದು ದುರಂತ ಅಂತಾನೆ ಹೇಳ್ಬೋದು ಜಗದೀಶ್. ಮುಂಬರುವ ದಿನಗಳಲ್ಲಿ ಆದ್ರೂ ಕೂಡ ಇದು ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು, ಯಾವುದೇ ಕರ್ನಾಟಕ ಅಂದ್ರೆ ಕರ್ನಾಟಕ ಅಂತಂದ್ರೆ ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕದ ಜನರು ಈ ತರ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಈ ಒಂದು ಹೋರಾಟಕ್ಕೆ ಬೆಲೆ ಸಿಗುತ್ತೆ. ಇಲ್ಲದೆ ಹೋದ್ರೆ ಖಂಡಿಯೂ ಕೂಡ ಈ ಒಂದು ಕಾಟಾಚಾರದ ಹೋರಾಟ ಆಗುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇದ್ರ ಹೋರಾಟ ಎಫೆಕ್ಟ್ ಅನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಎದುರಿಸಬೇಕು ಹೊರತು ರಾಜಕಾರಣಿಗಳಾಗ್ಲಿ, ತಮಿಳವರಾಗ್ಲಿ ಮತ್ತು ಕೇಂದ್ರ ಸರ್ಕಾರ ಆಗ್ಲಿ ಯಾವುದನ್ನು ಕೂಡ ಎದುರಿಸೋದಿಲ್ಲ. ಇಲ್ಲಿಯವರೇ ನಾವೇ ಅನುಭವಿಸಬೇಕಾಗತ್ತೆ. ಆದ್ರೆ ಮುಂಬರುವ ದಿನಗಳಲ್ಲಿ ಈ ಒಂದು ಹೋರಾಟ ವಿಚಾರ ಸಂಬಂಧಪಟ್ಟಂತೆ ಕಾವೇರಿ ನೀರನ್ನ ಇನ್ನಾದ್ರೂ ಅಂದ್ರೆ ಇಲ್ಲಿವರೆಗೂ ನೀರು ಬಿಟ್ಟಿರೋದಂತೂ ಹೊಳಿ ಬರಕ್ಕಾಗಲ್ಲ, ಇನ್ನು ಉಳಿದ ನೀರನ್ನಾದ್ರೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಬೇಕಿದೆ. ಜಗದೀಶ್ ಅವರೇ, ಇವತ್ತಿನ ಬಂದ್ನಲ್ಲಿ ಬಿಜೆಪಿ ವಿರುದ್ಧ ಕೂಡ ಕೆಲವು ಕಡೆಗಳಲ್ಲಿ ಒಂದಿಷ್ಟು ಅಸಮಾಧಾನ ಉಂಟಾಯಿತು. ರಾಜ್ಯದಿಂದ 25-26 MPಗಳಿದ್ದಾರೆ, ಅವ್ರು ಯಾರು ಕೂಡ ಮಾತನಾಡಲ್ಲ. ವಿರೋಧ ಪಕ್ಷದವರು ಅದರಲ್ಲೂ ದೇವೇಗೌಡರು ಕೇಂದ್ರಕ್ಕೆ ಪತ್ರವನ್ನು ಬರೀತಾರೆ, ಮಧ್ಯಪ್ರವೇಶವನ್ನು ಮಾಡಿ ನೀವು ಅಂತ. ಆದರೆ ಯಾವುದೇ MPಗಳು ಈ ಬಗ್ಗೆ ಇದುವರೆಗೂ ತುಟಿ ಪಿಡಿಕ್ ಅಂತ ಮಾತಾಡಿಲ್ಲ. ಇವತ್ತಿನ ಒಂದು ಹೋರಾಟದಲ್ಲಿ MPಗಳ ವಿರುದ್ಧ ಕೂಡ ಒಂದಿಷ್ಟು ಕಡೆ ಅಸಮಾಧಾನಗಳು ಎದ್ದವು, ಗೊತ್ತಿದೆ ಬಹುಶಃ ನಿಮ್ಗದು. ಜಗದೀಶ್, ಇದೇ ದುರಂತ ಪಕ್ಷದ ವಿಚಾರದಲ್ಲೂ ಅದೇ ಜಗದೀಶ್ ನೋಡ್ರಿ, ಇದೇ ದುರಂತ ಅಂತ ಹೇಳೋದು. ಯಾಕಂದ್ರೆ ಬಿಜೆಪಿ ಅವ್ರ ಧ್ವನಿ ಎತ್ತಿಲ್ಲ, ಕಾಂಗ್ರೆಸ್ನವ್ರ ಧ್ವನಿ ಎತ್ತಿಲ್ಲ, JDSನವ್ರ ಧ್ವನಿ ಎತ್ತಿಲ್ಲ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು ಅನ್ನೋದಷ್ಟೇ ಪ್ರಶ್ನೆ. ಇಲ್ಲಿ ಪಕ್ಷ ಇರ್ಬೋದು, ಸಂಸದರು, ಶಾಸಕರು ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಜನಸಾಮಾನ್ಯರು ಇದ್ಮೇಲೆ ಅವರು ಕೂಡ ಒಂದು ಸ್ಥಾನಮಾನಕ್ಕೆ ಹೋದಂತವ್ರು. ಮೊದಲು ಅವನು ಜನಸಾಮಾನ್ಯ ಅನ್ನೋದನ್ನು ಕೂಡ ಅರ್ಥಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಭಾಗವಹಿಸಬೇಕಾಗತ್ತೆ. ಪಕ್ಷ ಯಾವುದೇ ಇರ್ಬೋದು, ನೀವು ಒಂದು ಚಿತ್ರರಂಗದ ನಟ ನಟಿಯರು ಕೂಡ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಉಮಾಶ್ರೀ ಅವರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಉಮಾಶ್ರೀ ಅವರು ಯಾರು? ಕಾಂಗ್ರೆಸ್ ಪಕ್ಷದ MLC. ಅವ್ರು ನಟಿ ಇರ್ಬೋದು, ಆದ್ರೆ ಈಗ ಒಂದು ಕಾಂಗ್ರೆಸ್ ಪಕ್ಷ ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ. ಅವರು ಕೂಡ ಅದನ್ನು ಹೊರತುಪಡಿಸಿ ನಾನು ಒಂದು ನಟಿ ಅನ್ನೋದನ್ನ ಅರ್ಥಕೊಂಡು ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಒಂದು ಬಂದ್ಗೆ ಬೆಂಬಲ ಸೂಚಿಸಿ. ಹೀಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಬೇರೆ ಬೇರೆ ವೃತ್ತಿಗಳನ್ನು ಹೊರತುಪಡಿಸಿ ಅವರು ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸೋದ್ರಿಂದ ಅದು ಸಾಕಷ್ಟು ಪರಿಣಾಮ ಬೀಳುತ್ತೆ. ಇಲ್ಲದೆ ಹೋದರಲ್ಲಿ ಇದು ಒಂದು ಕಾಟಾಚಾರದ ಪ್ರತಿಭಟನೆ ಆಗುತ್ತೆ. ಇಲ್ಲೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಆರಂಭವಾದಂತ ಬಂದು 7:30-8 ಗಂಟೆಗೆ ಸಂಪೂರ್ಣ ಹೋರಾಟವನ್ನು ಹಿಂಗೆ ಮುಂದುವರಿಯುತ್ತೆ. ಬಹುಶಃ ಸಮಸ್ಯೆ ಬಗ್ಗೆ ಇರಬೇಕು ಅಂದ್ರೆ ಬಹುಶಃ ಬಂದು ನಮ್ಮ ಡ್ಯಾಮ್ ತುಂಬಬೇಕಷ್ಟೇ, ಇಷ್ಟೇ. ಮತ್ತೆ ಮತ್ತೆ ಮುಂದಿನ ವರ್ಷ ಇದೆ ಬಗ್ಗೆ ಮುಂದುವರಿಯುತ್ತೆ, ಮತ್ತೆ ಇಲ್ಲಿ ಹಾವು ಬರುತ್ತೆ, ಮತ್ತೆ ಮಳೆ ಕೊರತೆ ಉಂಟಾಗುತ್ತೆ, ಮತ್ತೆ ಸಮಸ್ಯೆ ಮುಂದುವರಿಯುತ್ತೆ. ಅಂದ್ರೆ ತಾರ್ಕಿಕ ಅಂತ್ಯ ಸಿಗಲ್ಲ ಅನ್ನೋದನ್ನ ಹೇಳ್ತಾ ಇದ್ರಿ. ಎಸ್ ನನ್ ಜೊತೆ ಮತ್ತೆ ವಿಶ್ವನಾಥ್ ಪಾಟೀಲ್ ರು ಜಾಯ್ನ್ ಆಗಿದ್ದಾರೆ. ಅಂಶಗಳನ್ನ ವಿಶ್ವನಾಥ್ ಪಾಟೀಲ್ ರು ಹೇಳ್ತಾರೆ ಮಲೇಶ್. ಏನ್ ಮಾಡಬೇಕು ಹಾಗಾದ್ರೆ, ಸರ್ಕಾರದ ನಿಲುವು ಏನಾಗಿರ್ಬೇಕು, ಮತ್ತೆ ಯಾವ ರೀತಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಪಾಟೀಲ್ ರು ಮಾತಾಡ್ತಾರೆ. ಶಾ ಪಾಟೀಲ್ರ ಧ್ವನಿ ಅಷ್ಟು ಸ್ಪಷ್ಟವಾಗಿಲ್ಲ. ಬಹುಶಃ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಸುದತ್ ಈಗ JDS ವಿಚಾರದಲ್ಲಿ ನೋಡೋದಾದ್ರೆ, ಒಂದ್ ಕಡೆ JDS ಕೇಂದ್ರಕ್ಕೆ ಪತ್ರವನ್ನು ಬರೆದಿದೆ, ಮಧ್ಯಪ್ರವೇಶ ಮಾಡಿ ಪ್ರಧಾನಿಗಳು ಅಂತ. ಇನ್ನೊಂದ್ ಕಡೆ ಮೈತ್ರಿ ವಿಚಾರದಲ್ಲಿ ಅವ್ರ ಜೊತೆ ಕೈ ಜೋಡಿಸಿದೆ. ಏನೇನು ಪಾರ್ಟಿ ಅಪ್ಡೇಟ್ಸ್ ಏನು ಹಾಗಾದ್ರೆ? ನಿಧಾನವಾಗಿ ಕೇಸರೀಕರಣ ಆಗಿ ಬದಲಾಗ್ತಾ ಇದ್ದಾರಾ ಕುಮಾರಸ್ವಾಮಿಗಳು, ಅಥವಾ ಈ ಕಾವೇರಿ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದ್ರೆ ಒಂದ್ ಕಡೆ DK ಶಿವಕುಮಾರ್ ಅವರು ಕಾವೇರಿ ಕೊಳದ ರೈತರ ಮಗ, HD ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಿಯವರ ಪುತ್ರ, ಅದೇ ಜಿಲ್ಲೆ ಮಂಡ್ಯ, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ ಆ ಭಾಗಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಇಂಚಿಂಚು ಮಾಹಿತಿ ಇದೆ ಆ ಭಾಗಗಳ ಬಗ್ಗೆ ಹಾಸನದವ್ರಿಗೂ. ಸೊ ಇಲ್ಲಿ
ಪಾರ್ಟಿಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತೀರಿ ಸುದತ್? ಇಲ್ಲ, ಇವಾಗ ಮೈತ್ರಿಲ್ ಸಮಸ್ಯೆ ಇದ್ರು ಜೆ ಡಿ ಎಸ್ ಗೆ ಅವ್ರು ಖಂಡಿತ ಇನ್ನೂ ಒತ್ತಾಯ ಮಾಡಿಸ್ಕೋಬೇಕು. ಇವಾಗ ಅವ್ರಿಗೆ ಅವ್ರ ಪಕ್ಷದ ಇಂಟ್ರೆಸ್ಟ್ ಕೂಡ ಇದು ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಇವಾಗ ಅವ್ರ ಕಾವೇರಿ ಹೋರಾಟದಲ್ಲಿ ಎಲ್ಲಿ ಬಿಜೆಪಿ ಸ್ವಲ್ಪ ಧ್ವನಿ ಕಮ್ಮಿ ಇರುತ್ತೋ ಇಲ್ಲ ಕಾಂಗ್ರೆಸ್ ಎಲ್ಲಿ ಧ್ವನಿ ಏರ್ಸಲ್ವೋ ಇವಾಗ ಜೆ ಡಿ ಎಸ್ ಅವ್ರು ಖಂಡಿತ ಮುಂದೆ ಬರಲೇಬೇಕು. ಇವಾಗ ಅಷ್ಟು ಜೆ ಡಿ ಎಸ್ ಕಾಂಗ್ರೆಸ್ ವಿರುದ್ಧ ನಾವು ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡಿದೀವಿ, ಯಾಕೆ ಕಾವೇರಿ ಹೋರಾಟದಲ್ಲಿ ಕಾಂಗ್ರೆಸ್ ಮಾತಾಡ್ತಿಲ್ಲ, ರೈತರು ಮೋಸ ಮಾಡ್ತಿದ್ದಾರೆ ಅಂತ ಮಾತಾಡುವಾಗ ಅವ್ರಿಗೆ ಇದೇ ರೀತಿಲಿ ಧ್ವನಿ ಏರಿಸ್ಕೊಂಡು ಇದ್ರಲ್ಲಿ ಸಾಧ್ಯ ಆಗುತ್ತೋ ಈ ಮೈತ್ರಿನ ಅವ್ರು ಬಳಸ್ಕೋಬೇಕು. ಈ ಮೈತ್ರಿನ ಬಳಸ್ಕೊಂಡ್ಬಿಟ್ಟು ಇನ್ನೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಧ್ವನಿ ಏರ್ಸಿದ್ರೆ, ಒಂದು ಒತ್ತಾಯ ಇದ್ರೆ, ಖಂಡಿತ ಸರ್ಕಾರನು ಕೂಡ ಅದ್ರ ತಕ್ಕಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ಒತ್ತಾಯ ಹಾಕೋದಕ್ಕೆ ಇದೊಂದು ಹೆಲ್ಪ್ ಆಗೇ ಆಗುತ್ತೆ. ಒಂದು ಗಟ್ಟಿ ಧ್ವನಿಯ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ರೆ, ಅಥವಾ ಈಗ ಒಂದು ಒಂದು ಅಂಶ ಇದೆ, ಭಾರತೀಯ ಜನತಾ ಪಾರ್ಟಿ ಅವರಂತೂ ಪ್ರಧಾನಿ ಅವರ ಜೊತೆ ಮಾತನಾಡ್ತಾ ಇಲ್ಲ, ಯಾವ ಪತ್ರನು ಬರೀತಾ ಇಲ್ಲ, ಯಾವುದೇ ಕೇಳ್ತಾ ಇಲ್ಲ. ಅವ್ರ ಪಾರ್ಟಿ ವಿಚಾರದಲ್ಲೇ ಕೇಳ್ತಾ ಇಲ್ಲ, ಕಾವೇರಿ ವಿಚಾರದಲ್ಲಿ ಹೋಗ್ಲಿ, ಪಾರ್ಟಿ ವಿಚಾರದಲ್ಲಿ ಆಗಬೇಕಾದಂತ ಕೆಲಸಗಳಿಗೂ ಕೂಡ ಪ್ರಧಾನಿಗಳ ಮುಂದೆ ಅಥವಾ ಪಾರ್ಟಿ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರ ಮುಂದೆ ಮಾನ್ಯತೆ ಸಿಗ್ತಾ ಇಲ್ಲ, ಆ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ. ಬಹುಶಃ ಜೆ ಡಿ ಎಸ್ ಜೊತೆಗಾದ್ರೂ ಸೇರಿ ಕೇಳ್ಬಹುದಾ ಅನ್ನೋ ಒಂದು ನಿರೀಕ್ಷೆ ಇದೆ. ಹೌದು, ಇಲ್ಲ ಇದು ಕೇಳಲೇಬೇಕು. ಇವಾಗ ನೋಡಿ, ಅವ್ರು ಪಾರ್ಟಿ ಫ್ಯೂಚರ್ ಕೂಡ ನಾನು ಹೇಳ್ದಂಗೆ, ಪ್ಲಸ್ ಮೈತ್ರಿ ಫ್ಯೂಚರ್. ಇವಾಗ ಏನೇ ಅಸಮಾಧಾನ ಇರ್ಬೋದು ಜೆ ಡಿ ಎಸ್ ಬಿಜೆಪಿ ಮೈತ್ರಿಲಿ, ಜೆ ಡಿ ಎಸ್ ಅಲ್ಲೇ ಅಸಮಾಧಾನ ಇರ್ಬೋದು, ಬಟ್ ಅವ್ರು ಅಷ್ಟು ಕಾವೇರಿ ವಿಷಯದಲ್ಲಿ ತುಂಬಾ ಅಷ್ಟು ಮಾತಾಡಿದ್ದಾಗ, ಅಷ್ಟು ಧ್ವನಿ ಏರಿಸಿದಾಗ ಕಾಂಗ್ರೆಸ್ ಸರ್ಕಾರದಿಂದ, ಖಂಡಿತ ಅವ್ರ ಈ ಮೈತ್ರಿ ಇದು ನಾವು ಈ ಮೈತ್ರಿಲಿ ಒಂದು ಇಂಪಾರ್ಟೆಂಟ್ ಪಾರ್ಟಿ ಅಂತ ತೋರಿಸ್ಕೊಂಡು ಅವ್ರು ಖಂಡಿತ ಇದು ಪ್ರಧಾನಿ ತನಕ ತಗೊಂಡು ಹೋಗ್ಲೇಬೇಕು ಈ ವಿಷಯನ. ಇದನ್ನ ಕಂಟಿನ್ಯೂ ಮಾಡ್ಲೇಬೇಕು. ಇದು ಅವ್ರ ಮೈತ್ರಿ ಇಂಟ್ರೆಸ್ಟ್ ಕೂಡ ಹೆಲ್ಪ್ ಆಗುತ್ತೆ, ಪ್ಲಸ್ ಅವ್ರ ಕಾವೇರಿ ಸ್ಟಾನ್ಸ್ ಏನ್ ತಗೊಂಡಿದ್ರು ಇಷ್ಟೊತ್ತು ಅದು ಕಂಟಿನ್ಯೂ ಆಗೇ ಆಗುತ್ತೆ. ನನ್ನ ಪ್ರಕಾರ ಇದ್ರು ಕಂಟಿನ್ಯೂ ಮಾಡೇ ಮಾಡ್ತಾರೆ, ಬಿಟ್ಕೊಡಲ್ಲ. ಯಾಕಂದ್ರೆ ಅದೇ ನಾನು ಹೇಳ್ದಂಗೆ, ಇವ್ರ ಪಾರ್ಟಿ ಇಂಟ್ರೆಸ್ಟ್ಗೂ ಇದು ಹೆಲ್ಪ್ ಆಗುತ್ತೆ. ಇವ್ರ ಕನ್ಸಿಸ್ಟೆಂಟ್ ಸ್ಟಾನ್ಸ್ ತಗೊಂಡ್ರೆ ಇವ್ರಿಗೂ ಒಂದು ರಾಜ್ಯದಲ್ಲಿ ಬರೀ ಪ್ರಾಂತ್ಯ ಪಕ್ಷ ಉಳ್ಕೊಳ್ಳಲ್ಲ, ಇದೊಂದು ಹೆಲ್ಪ್ ಆಗೇ ಆಗುತ್ತೆ. ಅಲ್ಲಿ ಅಲ್ಲಿ ಸಮುದಾಯಗಳ ವಿಚಾರದಲ್ಲಿ, ಜಾತಿ ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲ ಇದೆ, ನಿಮಗೆ ಗೊತ್ತಿದೆ. ಏನಪ್ಪ ಅಂತಂದರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರು, ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾಗಿರೋದ್ರಿಂದ ಒಕ್ಕಲಿಗ ಬಣದ ಬಳದೊಡ್ಡ ನಾಯಕನಾಗಿ ಬೆಳೀತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಇನ್ನೊಂದು ಕಡೆ ಜೆ ಡಿ ಎಸ್ನಲ್ಲಿ ಒಕ್ಕಲಿಗರ ಪ್ರಮುಖ ನಾಯಕ ಯಾರಪ್ಪ, ರಾಜ್ಯದಲ್ಲಿ ಒಕ್ಕಲಿಗರ ಪ್ರಮುಖ ನಾಯಕ ಯಾರಪ್ಪ ಅಂತಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎದ್ದು ಕಾಣಿಸ್ತಾರೆ. ಆದರೆ ಈಗ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ ಸಿಟ್ಟಿನಗಿನ ಜಾಸ್ತಿ ಆಗಿ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರ ಮೇಲೇ ಸ್ವಲ್ಪ ಜಾಸ್ತಿ ಸಿಟ್ಟಿದ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ತಾವು ಬೆಳಿಬೇಕು ಅಂತಂದರೆ ಅಲ್ಲಿ ಅಡ್ಡಿ ಆಗ್ತಾ ಇರೋರು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರೇ ಅಡ್ಡಿ ಅಂತ ಅನಿಸುತ್ತೆ ಮಲ್ಲೇಶ್ ಅವರೇ. ಹೌದು ಹೌದು ಹೌದು. ಈ ನೋಡಿ, ಈ ಕಾವೇರಿ ವಿಚಾರ ಸಂಬಂಧಪಟ್ಟಂತೆ ಸುಗಂಧ್ ಸರ್ ಒಂದು ಮಾತನ್ನ ಹೇಳ್ತಾ ಇದ್ರು, ನ್ಯಾಯಾಲಯದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಬರಲ್ಲ ಅಂತಲ್ಲ, ಬಟ್ ನ್ಯಾಯಾಲಯನೂ ಕೂಡ ಒಂದು ಎರಡೂ ರಾಜ್ಯಗಳು ಕೂಡ ಒಂದು ಸ್ಪಷ್ಟವಾದಂತಹ ನಿರ್ದೇಶನ ನೀಡಿದೆ. ಇದು ಸುಮಾರು 20 ದಶಕಗಳ ಕಾಲದಿಂದ ಒಂದು ಹೋರಾಟ, ಹಿಂದೆ ನಿನ್ನೆದಲ್ಲ. ಆದ್ರೆ ನಾವು ಪದೇ ಪದೇ ಹೇಳ್ತಾನೆ ಬರ್ತಾ ಇದೀವಿ, ನ್ಯಾಯಾಲಯದ ಆಚೆಗೂ ಕೂಡ ಇದನ್ನು ನೀವು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡಿ ಈ ವಿಚಾರವನ್ನ ನೀವು ಬಗೆಹರಿಸ್ಕೊಳ್ಳಿ ಅಂತಂದು ಸ್ವತಃ ಸುಪ್ರೀಂ ಕೋರ್ಟ್ ಎರಡೂ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಆದ್ರೆ ನಮ್ಮ ರಾಜಕಾರಣಿಗಳ ದುರಂತ ಏನಂತಂದ್ರೆ, ನಾವು ಬಗೆಹರಿಸ್ಕೊಳ್ಳೋದು ಬೇಡ, ನ್ಯಾಯಾಲಯದಲ್ಲೇ ಹೋಗಿ ಬಗೆಹರಿಸ್ಕೊಳ್ಳೋಣ ಅಂತಂದ್ರೆ, ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳೋದಕ್ಕೂ ನಾವು ಬಗೆಹರಿಸ್ಕೊಳ್ಳೋಕ್ಕೂ ವ್ಯತ್ಯಾಸ ತುಂಬಾ ಇದೆ. ನಾವು ಬಗೆಹರಿಸ್ಕೊಂಡ್ರೆ ಅದು ಶಾಶ್ವತವಾದಂತ ಒಂದು ಬಗೆಹರುತ್ತೆ, ನ್ಯಾಯಾಲಯದ ಹೋದ್ರೆ ಸಿಕ್ಕಂತ ನ್ಯಾಯದ ಮೇಲೆ ನಾವು ಮತ್ತಷ್ಟು ಪ್ರಶ್ನೆ ಮಾಡುವಂತ ಅಧಿಕಾರ ನ್ಯಾಯಾಲಯದಲ್ಲಿದೆ. ಆದ್ರೆ ಇದರಿಂದ ಏನಾಗುತ್ತೆ ಅಂತಂದ್ರೆ, ಎರಡೂ ರಾಜ್ಯಗಳು ಕೂಡ ಬೊಕ್ಕಸಕ್ಕೆ ಸಾಕಷ್ಟು ಕೋಟಿಗಂಟ್ಲೆ ಹಣ ನಷ್ಟ ಆಗುತ್ತೆ. ತಮಿಳ್ನಾಡು ಇರ್ಬೋದು, ಕರ್ನಾಟಕ, ಎರಡೂ ರಾಜ್ಯಗಳು ಸೇರಿಸಿ ಸುಮಾರು 500 ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ಒಂದು ನಷ್ಟ ಆಗಿದೆ ಈ ಒಂದು ಹೋರಾಟ ಸಮಯದಲ್ಲಿ. ಆದ್ರೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಅದೇ ಅನುದಾನವನ್ನ ಈ ಬೇರೆ ಬೇರೆ ಅಭಿವೃದ್ಧಿ ವಿಚಾರಕ್ಕೆ ಬಳಸ್ಕೊಂಡಂತ ಸಂದರ್ಭದಲ್ಲಿ ಅದು ಇನ್ನಷ್ಟು ರಾಜ್ಯಗಳು ಅಭಿವೃದ್ಧಿ ಆಗ್ತವೆ, ಬಡವರಿಗೆ ಹೆಲ್ಪ್ ಆಗುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿ ನೀರಿನ ವಿಚಾರದಲ್ಲೇ ಇಷ್ಟು ಕೋಟಿ ರೂಪಾಯಿಗಳಷ್ಟು ಅನುದಾನ ಖರ್ಚು ಮಾಡುವಂತ ಅಗತ್ಯತೆ ಇಲ್ಲ ಅಂತ ಅನಿಸುತ್ತೆ. ಅಂದ್ರೆ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡು ರಾಜ್ಯಗಳು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ನಾವೇನು ಮೈತ್ರಿಕೂಟದಲ್ಲೂ ಕೂಡ ಕಾಂಗ್ರೆಸ್ ಇದೆ, ಆ ಕಡೆ ಸ್ಟಾಲಿನ್ ಅವರ ಪಕ್ಷ ಇದೆ, ಅವ್ರ ಜೊತೆ ಕುಳಿತು ಒಂದು ಮಾತುಕತೆಯನ್ನ ನಡೆಸಬಹುದು. ನೋಡಿಯಪ್ಪ, ನಮ್ಮ ಪರಿಸ್ಥಿತಿ ಹಿಂಗಿದೆ, ನೀವು ಇದಕ್ಕೆ ಸಹಕರಿಸಬೇಕು ಅನ್ನೋದನ್ನ ಹೇಳ್ಬಹುದು. ಮತ್ತೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಇದೆ, ಅಥಾರಿಟಿ ಬೋರ್ಡ್ ಇದೆ,
ಕಾವೇರಿ ಸಂಬಂಧಪಟ್ಟ ಹಾಗೆ 2018ರಲ್ಲೇ ಒಂದು ಮಹತ್ವದ ತೀರ್ಪು ಬಂದಿದೆ. ಆ ತೀರ್ಪು ಕೂಡ ಕರ್ನಾಟಕಕ್ಕೆ ಒಂದ್ಮಟ್ಟಿಗೆ ಒಂದು ಸ್ವಲ್ಪ ಪಾಸಿಟಿವ್ ತೀರ್ಪೆ ಆಗಿತ್ತು. ಆದರೆ ಈಗ ಮತ್ತೆ ಇದೇ ವಿಚಾರವನ್ನು ಇಟ್ಕೊಂಡು ನ್ಯಾಯಾಲಯಕ್ಕೆ ಎಳೆಯೋದಿದೆಯಲ್ಲ. ಇದು ಒಂದು ಕಡೆ ಒಂದು ಗಾದೆ ಹೇಳ್ತಾರೆ, ಒಂದು ಗಾದೆ ಇದೆ ನಿಮಗೆ, ಸೋಲ್ತಾನೆ ಬೇರೆಸ್ದವನು ಸೋಲ್ತಾನೆ ಅಂತ. ಬಹುಶಃ ಎರಡೂ ರಾಜ್ಯಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ನಾವು ಕುಳಿತು ಮಾತನಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇಬ್ರು ಕೂಡ ಓಡ್ಲೇಬೇಕಲ್ಲ. ಈಗ ಒಬ್ಬನು ಓಡಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ನಾವು ಅವನು ಹಿಂದೆ ಓಡಬೇಕು. ಸೊ ಅದರ ಬದಲಾಗಿ ಒಂದು 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 ಕುಳಿತು ಮಾತುಕತೆ ಮಾಡ್ಕೊಳ್ಳೋದು ಇದೆಯಲ್ಲ. ಅದರಲ್ಲೂ ತಮ್ಮದೇ ಮೈತ್ರಿಯಲ್ಲಿ ಇದ್ದೀರಿ, ಇಂಡಿಯಾ ಮೈತ್ರಿಯನ್ನು ಮಾಡ್ಕೊಂಡಿದ್ದೀರಿ, ಬಹಳ ಚೆನ್ನಾಗಿ ಮಾತಾಡ್ತೀರಿ. ಈ ಸಂದರ್ಭದಲ್ಲಿ ಕರೆದು ನಮ್ಮ ವಾಸ್ತವವನ್ನು ತೋರಿಸ್ಬೇಕಾದಂಥ ಅನಿವಾರ್ಯತೆ ನೋಡಿಯಪ್ಪ ಇರೋದಿಷ್ಟು. ಈಗ ನೆಲ ಜಲ ಅನ್ನೋದು ಯಾರದೇ ಸ್ವಂತ ಸ್ವತ್ತಲ್ಲ. ಓಕೆ, ನಮ್ಮದು ಈಗ ಸ್ವಂತ ಸ್ವತ್ತಲ್ಲ, ಅದೆಲ್ಲರಿಗೂ ಸೇರಬೇಕು ಅನ್ನೋದನ್ನು ಹೇಳ್ತಾರೆ ಎಲ್ಲರೂ. ಆದರೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಲ್ಲ. ಈಗ ನಮ್ಮಲ್ಲಿ ಈಗ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿ ಕಬ್ಬುಗಳನ್ನು ಬೆಳೀತಾರೆ, ಭತ್ತ ಬೆಳೆಯೋದು ಭಾಳ ಕಡಿಮೆ. ಅದೇ ನೀವು ತಮಿಳುನಾಡು ಭಾಗಕ್ಕೆ ಹೋದರೆ ಪುದುಚೇರಿ ಮೂರು ರಾಜ್ಯಗಳಿಗೆ ಸೇರುತ್ತಿದ್ದು, ತಮಿಳುನಾಡು ಮತ್ತೆ ನಮ್ಮ ಪುದುಚೇರಿ ಆ ಭಾಗದಲ್ಲಿ, ಮತ್ತು ಇನ್ನೊಂದು ಕಡೆ ಕೇರಳ ರಾಜ್ಯಕ್ಕೂ ಕೂಡ ಹಂಚ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಭಾಳ ದೊಡ್ಡ ಭೂಪ್ರದೇಶ ಇದೆ, ಕಾವೇರಿ ಕೊಳ್ಳದ ಭೂಪ್ರದೇಶ. ಇದೆಲ್ಲದೂ ಇರುವಾಗ ಒಂದು ಹಂತಕ್ಕೆ ನಮ್ಮಲ್ಲಿ ನಾವು ಭತ್ತ ಕಬ್ಬುಗಳನ್ನು ಮಾತ್ರ ಬೆಳೀತಾ ಇರೋದ್ರೆ ನೀರು ಕೂಡ ಕಡಿಮೆ ಸಾಕು ನಮ್ಮ ಬೆಳೆಗಳಿಗೆ. ಆದರೆ ತಮಿಳುನಾಡಲ್ಲಿ ಭತ್ತವನ್ನು ಜಾಸ್ತಿಯಾಗಿ ಬೆಳೀತಾರೆ, ಅದರಲ್ಲೂ ಸಾಂಬಾ ಬೆಳೆಯನ್ನು ಬೆಳೀತಾರೆ, ಕುರುವೈ ಬೆಳೆಯನ್ನು ಬೆಳೀತಾರೆ, ಅದೂ ಸಾಲದು ಅಂತ ಮೂರನೇ ಬೆಳೆಯನ್ನು ಕೂಡ ಬೆಳೀತಾರೆ. ಇದನ್ನು ತಮಿಳುನಾಡು ಸರ್ಕಾರ ಅಥವಾ ಅಲ್ಲಿನ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಎಸ್ ವಿಶ್ವನಾಥ್ ಪಾಟೀಲ್ರು ಮತ್ತೆ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಪಾಟೀಲ್ರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕೆಲವು ಟೆಕ್ನಿಕಲ್ ಕಾರಣಗಳನ್ನು ಹೇಳ್ತಾ ಇದ್ದೆ, ಹೆಂಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ. ಎಸ್ ಪ್ಲೀಸ್ ಕಂಟಿನ್ಯೂ. ನಿಮಗ್ ಕೇಳ್ತಾ ಇದ್ದಾನಾ ಜಗದೀಶ್? ಬೇಸಿಕಲಿ ಇಲ್ಲಿವರೆಗೂ ಆಗಿರುವಂತ ಎಲ್ಲಾ ಜಜ್ಮೆಂಟ್ ಗಳು ಏನಂತ ಅಂದ್ರೆ, ನೀರ್ ಇದ್ದಾಗ ಏನ್ ಮಾಡ್ಬೇಕು ಅನ್ನೋಂತ ಸೊಲ್ಯೂಷನ್ ಅಷ್ಟೇ ಕೊಟ್ಟಿದ್ರು. ನೀರ್ ಇಲ್ದೆ ಇರುವಾಗ ಏನ್ ಮಾಡ್ಬೇಕು ಅದ್ರ ಸೊಲ್ಯೂಷನ್ ಇಲ್ಲ. ಅದಕ್ಕೆ ನಾವೇನಂತೀವಿ, ಡಿಸ್ಟ್ರೆಸ್ ಫಾರ್ಮುಲಾ ಅಂತೀವಿ. ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ, ಅದಕ್ಕೋಸ್ಕರ ಈ ಪರಿಸ್ಥಿತಿ ಬಂದ್ ನಾವು ಕೂಡ್ತೀವಿ ಪ್ರತಿ ಸತಿ. ಯಾಕಂದ್ರೆ ಪ್ರತಿ ವರ್ಷ ಆಗ್ಬೇಕಾಗಿತ್ತು. ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಪ್ರತಿ ವರ್ಷನೂ ಇದು ಬಂದ್ ಆಗ್ಬೇಕಿತ್ತು. ಪ್ರತಿ ವರ್ಷನೂ ಇದು ಮರಳಿ ಮರಳಿ ಮತ್ತೆ ಅದೇ ಬರಬೇಕಾಗಿತ್ತು. ಅದು ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂದ್ರೆ, ಇದು ಈ ಸಮಸ್ಯೆ ಬರೋದು ಯಾವಾಗ ಅಂದ್ರೆ, ಯಾವಾಗ ನೀರು ಕಡಿಮೆ ಆದಾಗ. ಯಾನಿ ಅತಿವೃಷ್ಟಿ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅನಾವೃಷ್ಟಿ ಆದಾಗ ಅವಾಗ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಏನ್ ಡಿಸ್ಟ್ರೆಸ್ ಫಾರ್ಮುಲಾ ಮಾಡ್ಬೇಕು, ಆ ಡಿಸ್ಟ್ರೆಸ್ ಫಾರ್ಮುಲಾ ಕಡೆ ಲಕ್ಷ್ಯ ಕೊಡದೆ ಇದ್ರೆ, ಎಷ್ಟೇ ಸತಿ ನಾವು ಅದನ್ನ ಸೊಲ್ಯೂಷನ್ ಅಂತ ಇಟ್ಕೊಂಡು ಹೋದ್ರು, ಎಷ್ಟೇ ಸತಿ ಸುಪ್ರೀಂ ಕೋರ್ಟ್ ಏನೇ ಮಾಡಿದ್ರು, ಈ ಪ್ರಾಬ್ಲಮ್ ಸಮಸ್ಯೆ ಇದು ಬಗೆಹರಿಯೋದೇ ಇಲ್ಲ. ನಾವು ಹೇಳ್ಬೋದು ತಮಿಳ್ನಾಡಿಗೆ ಹೇಳ್ಬೋದು, ನೀವು ಮೂರು ಸತಿ ಮೂರ್ ಬೆಳೆ ತಗೊಳ್ತೀವಿ, ನಾವು ಒಂದ್ ಬೆಳೆ ತಗೊಳ್ತೀವಿ, ನಿಮ್ಗೆ ಇಷ್ಟು ನೀರ್ ಇದೆ, ನಮ್ಗೆ ಇಷ್ಟು ನೀರ್ ಇದೆ, ಆಮೇಲೆ ನಿಮಗ್ ಮತ್ತೊಮ್ಮೆ ಮಳೆ ಬರುತ್ತೆ, ನಮಗ್ ಮಳೆ ಒಂದೇ ಸತಿ ಬರೋದು. ಒಂದ್ಸತಿ ಮಾನ್ಸೂನ್ ಮುಗಿದಾದ್ಮೇಲೆ ಮಾನ್ಸೂನ್ ಅವ್ರಿಗೆ ಲೇಟ್ ಆಗಿ ಬರುತ್ತೆ. ಅವ್ರ ಮಾನ್ಸೂನ್ ಲೇಟ್ ಆಗಿ ಬಂದಾಗ ಅವ್ರು ಅದನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋಂಥದ್ದು, ಇದು ಸರ್ವೇ ಸಾಮಾನ್ಯ ಎಲ್ಲರೂ ಹೇಳುವಂತ ಇದು ಏನಂತ್ರಿ ಮಾತು. ಆದ್ರೆ ಈ ಡಿಸ್ಟ್ರೆಸ್ ಫಾರ್ಮುಲಾ ಅಂದ್ರೆ ಏನು, ಆಮೇಲೆ ಅದು ಯಾವಾಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಒಂದ್ಸತಿ ವಿನಿಮಯ ಮಾಡಿಕೊಂಡ್ರೆ, ಅಂದ್ರೆ ಎರಡೂ ರಾಜ್ಯಗಳು ಕುತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಹೇಗ್ ಮಾಡೋದು, ಹೇಗೆ ಅದನ್ನ ಸರಿಪಡಿಸೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ ಅವಾಗ ಇದಕ್ಕೆ ಒಂದ್ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಏನಕ್ಕೆ ಸಿಗ್ತಿಲ್ಲ ಅಪ್ಪ ಅಂದ್ರೆ, ಮೇಜರ್ಲಿ ಪೊಲಿಟಿಕಲ್ ವಿಲ್ಲಿಂಗ್ನೆಸ್, ಪೊಲಿಟಿಕಲ್ ವಿಲ್ ಅಂತ ಹೇಳ್ತೀವಲ್ಲ, ಪೊಲಿಟಿಕಲ್ ವಿಲ್ ಇರದೇ ಇರಬೇಕಾದ್ರೆ ಇದು ಆಗೇ ಆಗುತ್ತೆ. ಸರಿಯಾಗಿದ್ದಾಗ ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ನಾವೆಲ್ಲ ಏನ್ ಮಾಡ್ತೀವಿ, ಯಾವುದೇ ಒಂದು ಬೆಳೆ ಬೆಳೆಯೋಕಿನ ಮುಂಚೆ, ಅಂದ್ರೆ ಮಳೆ ಬರೋಕಿನ ಮುಂಚೆ ಬೆಳೆ ಇದು ಜಮೀನ್ ತಯಾರು ಮಾಡ್ಕೊಳ್ತೀವಿ, ಮಳೆ ಬಂದಾಗ ಅದು ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಅಂತೀವಿ. ಈಗ ಯಾವತ್ತು ನಮಗ್ ಮಳೆ ಕರೆಕ್ಟ್ ಆಗಿ ಬರುತ್ತೆ, ಅವ್ರಿಗೆ ಕರೆಕ್ಟ್ ಆಗಿ ನೀರ್ ಬಂದಿರುತ್ತೆ, ಆ ಟೈಮ್ ಅಲ್ಲಿ ಇದ್ರ ಸೊಲ್ಯೂಷನ್ ಹುಡ್ಕೊಂಡ್ರೆ ಈ ಬಂದ್ ಮಾಡುವಂತ ಪರಿಸ್ಥಿತಿ ಬರದೇ ಇಲ್ಲ. ನಾವು ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೊಡ್ತೀವಿ. ಅಂದ್ರೆ ನಮಗ್ ಈಗ ಸಮಸ್ಯೆ ಆದಾಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ, ಸಮಸ್ಯೆ ಆದಾಗ ಬಂದ್ ಮಾಡ್ತೀವಿ, ಸಮಸ್ಯೆ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಅಲ್ಲಿ ಮುಗಿದೋಗುತ್ತೆ. ನಾವು ಫಾಲೋ ಮಾಡಬೇಕು, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಕ್ರಿಯೆ, ಮತ್ತು ವೈಜ್ಞಾನಿಕವಾಗಿ
ಕೆಲವು ಬೆಳೆಗಳಿಗೆ ನೀರನ್ನ ಉಣಿಸುವಂತ ಪ್ರಕ್ರಿಯೆ ಇದೆಲ್ಲದನ್ನು ಕೂಡ ಫಾಲೋ ಮಾಡಬೇಕು. ಕೇವಲ ಒಂದು ಸೊಲ್ಯೂಷನ್ ಅಲ್ಲ ಅನ್ನೋದನ್ನ ವಿಶ್ವನಾಥ್ ಪಾಟೀಲ್ ಹೇಳ್ತಾ ಇದ್ದಾರೆ. ಎಸ್ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮಲ್ಲೇಶ್ ಅವರೇ, ಸುದತ್, ಹಾಗೇನೆ ವಿಶ್ವನಾಥ್ ಪಾಟೀಲ್ರೇ, ಬಹಳಷ್ಟು ಒಳ್ಳೆ ಮಾಹಿತಿಗಳನ್ನ ವೀಕ್ಷಕರಿಗೆ ಕೊಟ್ರಿ. ಬಹಳ ಬೇರೆ ಬೇರೆ ಕಡೆಗಳಲ್ಲಿ ಹೇಗಾಯ್ತು ಬಂದ್, ಏನೇನು ಕಾರಣ, ಮತ್ತೆ ಎಲ್ಲೆಲ್ಲಿ ಏನೇನಾಯ್ತು, ಮತ್ತೆ ಏನೇನು ಮಾಡಬೇಕು ಕಾವೇರಿ ವಿಚಾರದಲ್ಲಿ ಅನ್ನೋದನ್ನ ಮೂರು ಜನ ಕೂಡ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಮೂವರಿಗೂ ಕೂಡ ಧನ್ಯವಾದ. ಎಸ್, ಇದಿಷ್ಟು ಇವತ್ತಿನ ಟಾರ್ಗೆಟ್ ಕಾರ್ಯಕ್ರಮದ ವಿಶೇಷ. ಟಾರ್ಗೆಟ್ ಅಂತಂದ್ರೆ ಯಾವುದೇ ಪಕ್ಷ ಅಲ್ಲ, ಟಾರ್ಗೆಟ್ ಅಂತಂದ್ರೆ ಯಾವುದೇ ವ್ಯಕ್ತಿ ಅಲ್ಲ, ಟಾರ್ಗೆಟ್ ಅಂತ ಅಂದ್ರೆ ಯಾವುದೇ ವರ್ಗ ಅಲ್ಲ, ನಮ್ಮ ಟಾರ್ಗೆಟ್ ಓನ್ಲಿ ಸಬ್ಜೆಕ್ಟ್ ಅಂತ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ನಾಳೆ ಮತ್ತೊಂದು ವಿಶೇಷದ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ತಕ್.